ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡಿಬಿಡೋಣ ಕೆಲವೊಂದು ವಿಚಾರ ಅಂದರೆ ವಾಸ್ತು ಬಗ್ಗೆ ವಿಶೇಷವಾಗಿ ಮಾತಾಡಿದ್ದೆ ಅದನ್ನು ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತೇನೆ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿ ಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದುದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರ ಇರೋದಿಲ್ಲ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ರೈಟಾ ಓಕೆ ನಮಗೆ ಎಷ್ಟೇ ತಿಳಿದಿದ್ರು ಕೂಡ ಯಾಕಂದರೆ ನಮಗೆ ಅಲ್ವಾ ಜ್ಯೋತಿಷ ಇರ್ಬೋದು ವಾಸ್ತು ಇರ್ಬೋದು ಸಾಗರದಂತಿರುವ ಸಬ್ಜೆಕ್ಟ್ ಅದೆಲ್ಲ ಕಲ್ತಷ್ಟು ಮುಗಿಯುವುದಿಲ್ಲ ನಮಗೇನಂತೆ ಸ್ವಲ್ಪ 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 ಗೊತ್ತಿರ್ತದೆ ಅದರಲ್ಲೇ ಎಲ್ಲ ಉಣಬಡಿಸಬೇಕಾಗುತ್ತೆ ರೈಟ್ ಅಥವಾ ಇದು ವಿಷಯ ಓಕೆ ಗೊತ್ತಾಯಿತು ಮೊನ್ನೆ ಹೇಳಿದೆ ನಿಮಗೆ ಡಯಾಬಿಟಿಸ್ ಬರ್ಲಿ ಏನು ಕಾರಣ ಆಗುತ್ತೆ ಹಾಗಾದರೆ ಯಾವ ರೀತಿ ಅದನ್ನು ಕಂಡು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅದನ್ನು ಹೇಳಿದ್ದೇನೆ ಸೊ ವಿಶೇಷ ರೀತಿಯಲ್ಲಿ ಇರುವಂಥದ್ದು ಡಯಾಬಿಟಿಸ್ಗೆ ಸಂಬಂಧ ನೋಡಿ ಯಾವುದೇ ಒಂದು ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಯಿತು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಬಾರಿ ಬಾರಿಗೂ ನೀವು ಹಾಸ್ಪಿಟಲ್ಗೆ ಹೋಗ್ತಾ ಇರ್ತೀರಾ ಮದ್ದು ಮಾಡಿ ಮಾಡಬೇಕಾಗುತ್ತೆ ನಿಮಗೆ ಮದ್ದು ಮಾಡಿ ಯಾವಾಗಲೂ ಕೂಡ ನಿಮಗೆ ಹಾಸ್ಪಿಟಲ್ಗೆ ಹಣ ಹಾಕಿ ಒಂದಷ್ಟು ಟ್ಯಾಬ್ಲೆಟ್ ನಿಮ್ಮ ಮನೆಯಲ್ಲಿರುತ್ತೆ ಸೊ ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಮನೆಯ ಯಾವ ಪಾರ್ಟ್ ನಾರ್ತ್ ಕಾರ್ನರ್ ಪ್ರಾಬ್ಲಮ್ಗಳಾಗಿರ್ತದೆ ಅದರಲ್ಲೂ ಕೂಡ ಈಶ ಉತ್ತರದ ಈಶಾನ್ಯ ಭಾಗ ಇದು ಬಹಳಷ್ಟು ಸಮಸ್ಯೆಗಳಾಗಿರ್ತದೆ ಅಲ್ವಾ ಉತ್ತರದ ಈಶಾನ್ಯದ ಭಾಗ ಹಾಗಾದರೆ ಈ ಉತ್ತರದ ಈಶಾನ್ಯ ಭಾಗದಲ್ಲಿ ಏನಾದರೂ ಟಾಯ್ಲೆಟ್ ಬಂದುಬಿಡ್ತು ಬಾತ್ರೂಮ್ ಬಂದುಬಿಡ್ತು ಡಂಪ್ ಮಾಡ್ಕೊಂಡ್ರಿ ಕಟ್ ಕಟ್ಟಾಗಿಬಿಡ್ತು ರೆಡ್ ಕಲರ್ ಪಿಂಕ್ ಕಲರ್ ಪರ್ಪಲ್ ಕಲರ್ ಅಂತಹ ಪೇಂಟ್ ಬಂದುಬಿಡ್ತು ಯೆಲ್ಲೋ ಕಲರ್ ಬಂದುಬಿಡ್ತು ಭಾರ ಇಟ್ಟುಬಿಟ್ಟಿದ್ದೀರಾ ಕಬಡ್ ಇಟ್ಟುಬಿಟ್ಟಿದ್ದೀರಾ ಅಲ್ವಾ ಅಥವಾ ಸೋಫಾದ ಸೀಟೆಲ್ಲ ರೆಡ್ ಕಲರಲ್ಲಿದೆ ಅಥವಾ ಪಿಂಕ್ ಕಲರಲ್ಲಿದೆ ಪರ್ಪಲ್ ಕಲರ್ ಇದೆ ಪರ್ಪಲ್ ಕಲರಲ್ಲಿದೆ ಏನಾಗುತ್ತೆ ನಿಮ್ಮ ಮನೆಯ ವಾಟರ್ ಲೆವೆಲಲ್ಲಿ ನೋಡಿ ಅದು ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ವಾಟರ್ ಲೆವೆಲ್ ವೀಕ್ ಆಗುತ್ತೆ ಆವಾಗೇನಾಗುತ್ತೆ ನಿಮಗೆ ಆರೋಗ್ಯದ ಸಮಸ್ಯೆಗಳು ಬಾರಿ ಬಾರಿಗೂ ಕ್ರಿಯೇಟ್ ಆಗಲಿ ಶುರು ಆಗ್ತದೆ ಅದರ ಜೊತೆಗೆ ಮನೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ ಒಬ್ಬರಿಗೊಬ್ಗೂ ಕೂಡ ಯಾರಿಗೂ ಕೂಡ ಕಾಂಪ್ರಮೈಸ್ ಅಂತ ಇರುವುದಿಲ್ಲ ಎಲ್ಲರೂ ಕೂಡ ಮಾತಾಡಿದ ತಕ್ಷಣನೇ ಜಗಳ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಇಂಥ ಒಂದು ಪರಿಸ್ಥಿತಿಯನ್ನು ನೀವು ಮನೆಯಲ್ಲಿ ಎದುರಿಸ್ತೀರಿ ಅಂತ ಒಂದು ಇಂಡಿಕೇಶನ್ ರೈಟ್ ಸೊ ಈಗ ಸದ್ಯದ ಮಟ್ಟಿಗೆ ಏನಪ್ಪ ಮಾಡ್ಬೋದು ರೆಡ್ ಕಲರ್ ಇದ್ರೆ ಪಿಂಕ್ ಕಲರ್ ಇದ್ರೆ ಪರ್ಪಲ್ ಕಲರ್ ಅದನ್ನು ತೆಗೆದು ಬಿಡಬೇಕಾಗುತ್ತೆ ಎಲ್ಲೋ ಸೋಫಾ ಸೀಟ್ ಆ ಕಲರಲ್ಲಿ ಉಂಟು ಅದನ್ನು ಚೇಂಜ್ ಮಾಡ್ಬೇಕಾದಿತ್ತು ಕ್ರೀಮ್ ಕಲರ್ಗೆ ಔಟ್ ಮಾಡಬೇಕಾದಿತ್ತು ಇಷ್ಟಂತೂ ಮಾಡ್ಬೋದು ತಾನೆ ಇನ್ನು ಟಾಯ್ಲೆಟ್ ಇದೆ ಬಾತ್ರೂಮ್ ಇದೆ ಅದಕ್ಕೆ ಟ್ರೀಟ್ ಮಾಡಬೇಕಾಗುತ್ತೆ ಇನ್ನು ಟಾಯ್ಲೆಟ್ ಪಿಟ್ಟನ್ನೇ ಮಾಡ್ಕೊಂಡಿದ್ರೆ ಇದರ ಹೊರಗಡೆಗೆ ರೈಟ್ ಆಗ ಅದು ಮತ್ತಷ್ಟು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಒಂದಂತೂ ಯಾವತ್ತಿಗೂ ನೆನಪಿಟ್ಕೊಳ್ಳಿ ಯಾಕೋ ಗೊತ್ತಿಲ್ಲ ಬಾರಿ ಬಾರಿಗೂ ಆರೋಗ್ಯದಲ್ಲಿ ಸಮಸ್ಯೆ ಚಿಕ್ಕ ಪುಟ್ಟ ಸಮಸ್ಯೆ ಯಾವುದೇ ಸಮಸ್ಯೆ ಹೆಲ್ತ್ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ ಬರ್ತಾ ಉಂಟು ಬಾರಿ ಬಾರಿಗೂ ನಮ್ಮ ಒಂದು ಇನ್ಕಮಲ್ಲಿ ಒಂದಷ್ಟು ಹಣಕಾಸು ಹಾಸ್ಪಿಟಲ್ಗೆ ಹೋಗ್ತಾ ಉಂಟು ಹಾಗಾದರೆ ಖಂಡಿತವಾಗಿ ನೀವು ಈ ಪಾರ್ಟನ್ನು ಚೆಕ್ ಮಾಡಬೇಕಾದಂತಹ ಉತ್ತರದ ಈಶಾನ್ಯದ ಭಾಗ ಉತ್ತರ ಮತ್ತು ಈಶಾನ್ಯದ ಮಧ್ಯ ಭಾಗ ಉತ್ತರ ಈಶಾನ್ಯ ಭಾಗ ಇದನ್ನು ಸರಿಯಾದ ವೇಯಲ್ಲಿ ನೀವು ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಉಂಟು ಅದು ಮಾಡಿಲ್ಲ ಅಂದಾಗ ನೀವು ಎಷ್ಟೇ ಸರ್ಕಸ್ ಮಾಡಿದರೂ ಕೂಡ ಅದೇನೇ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಮದ್ದು ತಿನ್ನುವುದು ಕಡಿಮೆ ಆಗಲ್ಲ ಆಗ ಪ್ರಾಬ್ಲಮ್ ಆಗುತ್ತೆ ಅದರ ಜೊತೆಗೆ ಯಾವುದೆಲ್ಲ ಟ್ಯಾಬ್ಲೆಟ್ ನಿಮ್ಮ ಬಳಿ ಉಂಟು ಅಲ್ವಾ ಈಗ ಮನೇಲಿ ಯಾರೋ ತುಂಬಾ ಬಿಮಾರಿ ಇರ್ತಾರೆ ಈ ಪಾಟ್ ಸರಿ ಮಾಡಿಕೊಂಡಿದ್ದೀರಾ ಅವ್ರು ಬೇಗನೆ ರಿಕವರಿ ಆಗಬೇಕು ಸಾಧ್ಯ ಇದ್ದರೆ ಅವರನ್ನು ಇಲ್ಲಿಯೇ ಮಲಗಿಸಲಿಕ್ಕೆ ಪ್ರಯತ್ನ ಮಾಡಿ ಇದೆ ಇದು ರೂಮ್ ಅಂತಾದರೆ ಉತ್ತರ ಈಶಾನ್ಯದಲ್ಲಿ ಮಲಗಿಸಿ ಅವರನ್ನು ಆಗ ಅವರು ಬಹು ಬೇಗನೆ ರಿಕವರಿ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಥವಾ ಅವರ ಟ್ಯಾಬ್ಲೆಟ್ಸ್ ಏನಿದೆ ಆ ಟ್ಯಾಬ್ಲೆಟ್ಸ್ ಅನ್ನಾದರೂ ಕೂಡ ಇಲ್ಲಿ ನೀವು ಪ್ಲೇಸ್ ಮಾಡಲಿಕ್ಕೆ ಆದರೂ ಪ್ರಯತ್ನ ಮಾಡಿ ಆ ಮೂಮೆಂಟಲ್ಲಿ ಕೂಡ ಏನಾಗುತ್ತೆ ನಿಮಗೆ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಏನೇ ಒಂದು ಸಮಸ್ಯೆ ಬಂದರೂ ಕೂಡ ಅದಕ್ಕೆ ಮೂಲ ಕಾರಣ ವಾಸ್ತುವೇ ಆಗಿರುತ್ತೆ ಇದನ್ನು ಯಾವತ್ತಿಗೂ ನೆನಪಿಟ್ಕೊಳ್ಬೇಕು ಅದು ವಾಸ್ತು ಸರಿ ಮಾಡಿದಾಗಲೇ ನಿಮ್ಮ ಮನೆ ಒಂದಷ್ಟು ವಿಚಾರಗಳು ಒಂದಷ್ಟು ಸಮಸ್ಯೆಗಳು ಬೈ ಡಿಫಾಲ್ಟ್ ಆಗಿನೇ ಕಥೆ ಸ್ಟಾರ್ಟ್ ಬೈ ಡಿಫಾಲ್ಟ್ ಆಗಿ ನಿವಾರಣೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದನ್ನು ನೋಡ್ಕೊಳ್ಬೇಕು ಗೊತ್ತಿರಬೇಕು ವಾಸ್ತು ಅಂದ್ರೆ ಬರೇ ನಾಲ್ಕು ಮೂಲೆ ನೋಡ್ಕೊಳ್ಳೋದಲ್ಲ ಈಶಾನ್ಯದಲ್ಲಿ ದೇವರ ಕೋಣೆ ಆಗ್ನೇಯದಲ್ಲಿ ಅಡುಗೆ ಕೋಣೆ ಮತ್ತೆ ನೈಋತ್ಯದಲ್ಲಿ ನಿಮ್ಮ ಬೆಡ್ ರೂಮ್ ಮತ್ತೆ ವಾಯುವ್ಯದಲ್ಲಿ ಟಾಯ್ಲೆಟ್ ಬಂದ್ ಹಾಗೆಲ್ಲ ಅದು ಬಹಳ ಡೆಪ್ ಲೆವೆಲ್ನ ನ ಸಬ್ಜೆಕ್ಟ್ ಅದು ಇದು ಹದಿನಾರು ದಿಕ್ಕುಗಳನ್ನು ಕೂಡ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಉಂಟು ಅದನ್ನು ನೋಡ ನಮಗೆ ಗೊತ್ತಾಗುತ್ತೆ ಎಲ್ಲಿಂದ ಸಮಸ್ಯೆ ಬರ್ತಾ ಉಂಟು ಏನ್ ಟ್ರೀಟ್ ಮಾಡಿದ್ರೆ ಆಗುತ್ತೆ ಯಾವ ರೀತಿ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು ಅದನ್ನು ನೀವು ಮಾಡಿದಾಗ ಏನಾಗುತ್ತೆ ಅಥವಾ ಎಕ್ಸ್ಪರ್ಟ್ ಎಕ್ಸ್ಪರ್ಟನ್ನು ಮನೆಗೆ ಕರೆಸ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಅನ್ನು ನೀವು ಮಾಡಿಸ್ಕೊಂಡಾಗ ಮೇ ಬಿ ನಿಮ್ಮ ಮನೆಯಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗ್ತವೆ ಏನು ಸಮಸ್ಯೆ ಆಗಲ್ಲ ತುಂಬಾ ಚೆನ್ನಾಗದು ವರ್ಕ್ ಆಗುತ್ತೆ ಇನ್ನು ನೀವು ಇಟ್ಟಂತ ವಸ್ತುಗಳು ಅದನ್ನು ಬಹಳ ನೆನಪಲ್ಲಿ ಇಟ್ಕೊಳ್ಬೇಕು ಮನೆಯಲ್ಲಿ ಏನೆಲ್ಲ ವಸ್ತುಗಳನ್ನು ಯಾವ್ಯಾವ ಪ್ಲೇಸಲ್ಲಿ ಇಟ್ಟಿದ್ದೀರಾ ಬಹಳ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡುತ್ತೆ ನೋಡ್ಕೊಳ್ಳಿ ಯಾವತ್ತಿದ್ರು ಕೂಡ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈಗ ನಿಮ್ಮ ಮನೆಯಲ್ಲಿ ಒಂದು ಫ್ರಿಜ್ ಉಂಟು ಅಂತ ಇಟ್ಕೊಂಡು ಓಕೆ ಓಲ್ಡ್ ಫ್ರಿಜ್ ಹತ್ತು ವರ್ಷ ಆಗಿದೆ ಅಲ್ವಾ ಫ್ರಿಜ್ ಹತ್ತು ವರ್ಷ ಆಗಿದೆ ಬಹಳ ಓಲ್ಡ್ ಫ್ರಿಜ್ ಅದು ಅದರಲ್ಲೇ ತಂದು ತುಂಬಿಸ್ತಾ ಇರ್ತೀರ ಅದರ ಎಲ್ಲ ಹೊರಗಿನ ಭಾಗ ಎಲ್ಲ ಎಲ್ಲ ತುಕ್ಕು ಹಿಡಿದು ಹೋಗಿದೆ ಅಂತದನ್ನೇ ಯೂಸ್ ಮಾಡ್ತಾ ಇದ್ದೀರ ಅಂದಾಗ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ನಿಮಗೆ ಕಾರ್ಯಕ್ಷೇತ್ರ ಪ್ರಾಬ್ಲಮೆಟಿಕ್ ಆಗಿದೆ ನಿಮ್ಮ ಕಾರ್ಯಕ್ಷೇತ್ರ ಸರಿ ಇಲ್ಲ ಪ್ರಮೋಷನ್ ಆಗ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಹೊಸ ಕೆಲಸ ಸಿಗ್ತಾ ಇಲ್ಲ ಟ್ರಾನ್ಸ್ಫರ್ ಆಗ್ತಾ ಇಲ್ಲ ಇಂಕ್ರಿಮೆಂಟ್ ಆಗ್ತಾ ಇಲ್ಲ ಈ ಸಮಸ್ಯೆಯನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತಿರ ಟ್ರೈ ಮಾಡಿ ನೋಡಿ ನಿಮ್ಮ ಮನೆ ಫ್ರಿಜ್ ಹೇಗಿದೆ ನೋಡಿ ಆನಂತರ ನಿಮ್ಮ ಮನೆ ನಿಮ್ಮ ಕೆಲಸ ಹೇಗಿದೆ ನೋಡಿ ಇದನ್ನು ಮ್ಯಾಚ್ ಮಾಡಿದ್ದೀನಿ ಫ್ರಿಜ್ ಅನ್ನ ಮ್ಯಾಚ್ ಹೇಗೆ ಫ್ರಿಜ್ ಇರುತ್ತೋ ಹಾಗೆ ಕೆಲಸ ಇರ್ತದೆ ಫ್ರಿಜ್ ತುಕ್ಕು ಹಿಡಿದ ಕೆಲಸ ಹಿಡಿದಿರ್ತದೆ ಫ್ರಿಜ್ ಲೀಕೇಜ್ ಆಗುತ್ತೆ ಕೆಲಸ ಸಮಸ್ಯೆ ಆಗುತ್ತೆ ಬಂದ ಸಂಬಳ ನಿಮಗೆ ಸಾಧ್ಯ ಅಪಮಾನ ಅವಮಾನಗಳನ್ನು ನೀವು ಕಾರ್ಯಕ್ಷೇತ್ರ ಎದುರಿಸಬೇಕಾಗುತ್ತೆ ಯಾವುದೇ ಕಾರಣ ಕೂಡ ಯಾವುದೇ ಕಾರಣಕ್ಕೂ ಓಲ್ಡ್ ಫ್ರಿಜ್ ಅನ್ನು ದಯವಿಟ್ಟು ಮನೆಯಲ್ಲಿ ಇಟ್ಕೊಳ್ಬೇಡಿ ಡಿಸ್ಪೋಸ್ ಮಾಡಿ ಹೊಸ ಫ್ರಿಜ್ ಅನ್ನು ತಂದು ಇಟ್ಕೊಂಡಾಗ ಕಾರ್ಯಕ್ಷೇತ್ರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಅಥವಾ ಅಲ್ಲಿ ಏನೋ ನಿಮಗೆ ಇರಿಟೇಷನ್ ಉಂಟು ನಿಮ್ಮನ್ನ ತುಂಬಾ ಇನ್ಸಲ್ಟ್ ಮಾಡ್ತಾರೆ ಬಾಸ್ ಜೋರ್ ಮಾಡ್ತಾರೆ ಅದು ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಉಂಟು ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ ನಿಮ್ಮ ಮನೆಯಲ್ಲಿ ಇಟ್ಟಿರುವಂತಹ ಫ್ರಿಜ್ ಇರ್ಬೋದು ಎ ಸಿ ಇರ್ಬೋದು ಇದೆಲ್ಲ ರಿಲೇಟೆಡ್ ಟು ಶನಿ ಶನಿಗೆ ಸಂಬಂಧಪಟ್ಟ ಕೆಲಸ ಮಾಡುತ್ತೆ ಶನಿಯ ಒಂದು ಆನಂತರ ನಿಮ್ಮ ಜಾತಕದ ತುಲಾರಾಶಿ ತುಲಾರಾಶಿ ಮತ್ತೆ ಶನಿ ಯಾಕಂದ್ರೆ ಶನಿ ತುಲಾರಾಶಿಯಲ್ಲಿ ಹುಚ್ಚನ ಆಗಿಬಿಡ್ತಾನೆ ಕೋಲ್ಡ್ ರಿಲೇಟೆಡ್ ಏನೆಲ್ಲ ಮನೆಯಲ್ಲಿ ಉಂಟು ಅದೆಲ್ಲವೂ ಕೂಡ ಶನಿಗೆ ಸಂಬಂಧಪಟ್ಟಂತೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತದೆ ಕೆಲವೊಂದು ಬಾರಿ ನೀವೆಲ್ಲ ಕಡೆ ನಿಮ್ಮ ಎ ಸಿ ಸರಿ ಇಲ್ಲ ಎ ಸಿ ಎಲ್ಲ ಒಂದ್ಕಡೆ ಹಾಳಾಗಿ ಬಿಟ್ಟಿದೆ ಅದನ್ನು ರಿಪೇರಿ ಮಾಡಿಲ್ಲ ಹಾಗೇನೇ ಇಟ್ಟು ಬಿಟ್ಟಿದ್ದೀರಾ ಕೂಲ್ ಆಗ್ತಾ ಇಲ್ಲ ಕೂಲಿಂಗ್ ಆಗ್ತಾ ಇಲ್ಲ ಅದನ್ನು ಯಾವುದೇ ಕಾರಣಕ್ಕೂ ನೀವು ಸರ್ವಿಸ್ ಮಾಡಿಸಿಲ್ಲ ಏನೇ ಇದ್ರು ಕೂಡ ಅವಾಗ ಕೂಡ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತವೆ ವೈವಾಹಿಕ ಜೀವನ ಸಮೇತ ತೊಂದರೆಗೊಳಗಾಗುವಂಥ ಸಾಧ್ಯತೆಗಳು ಇರ್ತವೆ ಆ ಮೂಮೆಂಟಲ್ಲಿ ಎಸಿಯನ್ನು ಕೂಡ ಸರಿ ಮಾಡಿಸಿ ಫ್ರಿಜ್ಜನ್ನು ಹೊಸು ತಂದಿಟ್ಕೊಳ್ಳಿ ಎ ಸಿ ಓಲ್ಡ್ ಆಗಿದೆ ಅದಕ್ಕೂ ತುಕ್ಕು ಹಿಡಿದಿದೆ ಏನೇನೂ ಆಗಿದೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅದು ಸರಿ ಇಲ್ಲ ಅಂದಾಗ ಅದನ್ನು ಕೂಡ ಚೇಂಜ್ ಮಾಡಿ ನೀವೇನು ಮಾಡಬೇಕಾಗುತ್ತೆ ಅದನ್ನು ಬೇರೆ ತಂದಿಟ್ಕೊಂಡಾಗ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬರ್ತಕ್ಕಂಥ ಕಾರ್ಯಕ್ಷೇತ್ರ ಮತ್ತು ವೈವಾಹಿಕ ಜೀವನದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನು ಒಂದಷ್ಟು ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ನೋಡೋಣ ಅಲ್ವಾ ವಿಚಿತ್ರ ಅನಿಸ್ತದಲ್ಲ ನಿಮಗೆ ಆ ಏನಪ್ಪಾ ಎಲ್ಲ ಉಂಟಪ್ಪ ನಮಗೆ ಗೊತ್ತೇ ಇಲ್ಲ ಈ ಪರಿಸ್ಥಿತಿ ಅಂತೂ ಕ್ರಿಯೇಟ್ ಆಗುತ್ತೆ ಇದರಿಂದ ಕೂಡ ವಾಸ್ತು ಹೌದಪ್ಪ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನೀವು ಮಾಡಿ ನೋಡಿ ನಾನು ಹೇಳ್ತೀನಿ ಮಾಡಿ ನೋಡಿ ಗ್ಯಾರಂಟಿ ನಂದು ಅಲ್ಲ ನಿಮಗೆ ಕಾರ್ಯಕ್ಷೇತ್ರ ಪ್ರಾಬ್ಲಮ್ ಇದೆ ಒಮ್ಮೆ ಫ್ರಿಜ್ ಅನ್ನು ಚೇಂಜ್ ಮಾಡಿ ನೋಡಿ ನೋಡೋಣ ಕಾರ್ಯಕ್ಷೇತ್ರದಲ್ಲಿ ಏನಾಗುತ್ತೆ ರೈಟ್ ಒಂದು ಹೊಸ ಫ್ರಿಜ್ ತಂದಿಟ್ಕೊಳ್ಳಿ ಒಳ್ಳೆ ಫ್ರಿಜ್ ತಂದಿಟ್ಕೊಳ್ಳಿ ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ನಿಮ್ಮ ಕಾರ್ಯಕ್ಷೇತ್ರ ನಿಮ್ಮ ಕೆಲಸದ ವಿಚಾರಗಳು ಆನಂತರ ನಿಮ್ಮ ಫ್ರಿಜ್ ಇದೆ ಎರಡನ್ನ ಮ್ಯಾಚ್ ಮಾಡಿ ನೋಡಿ ಯಾವ ರೀತಿ ರಿಸಲ್ಟ್ ನಿಮಗೆ ಬಂತ ಬರ್ತದೆ ನೋಡಿ ಓಕೆ ಮಾತಾಡೋಣ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ಮಗನ ಹೆಸರು ಹುಟ್ಟಿದ ದಿನಾಂಕ ಅಮ್ಮ ಮಗಳಮ್ಮ ಮಗನಮ್ಮ ಮಗಳ ಮಗನ ಯಾರು ಮಗಳು ಮಗ ಅಲ್ಲ ಮಗಳು ಆ ಮಗಳು ಓಕೆ ನಿಮ್ಗೆ ನಿಮ್ಮ ಕನ್ನಡ ಸ್ವಲ್ಪ ಇದೆ ವೇರಿಯೇಷನ್ ಓಕೆ ಪರವಾಗಿಲ್ಲ ಈಗ ಮಗಳ ಹೆಸರು ಹೇಳಿಮ್ಮ ಅಮ್ಮ ಮಗಳ ಹೆಸರು ಹೇಳಿ ತಾಯಿ ಸುಷ್ಮಾ ಓಕೆ ಡೇಟ್ ಆಫ್ ಬರ್ತ ಹೇಳಿ ಓಕೆ ಸಮಯ ಬೆಳಿಗ್ಗೆ ತೊಂಬತ್ತ ಏಳನೇ ಇಸ್ವಿನಾ ತೊಂಬತ್ತಾರು ಓಕೆ ಬೆಳಿಗ್ಗೆ ಅಮ್ಮ ಡೇಟ್ ಆಫ್ ಬರ್ತೊಮ್ಮೆ ರಿಪೀಟ್ ಮಾಡಿ ತಾಯಿ ಓಕೆ ಮಂಗಳವಾರ ಬರುದಿಲ್ಲಮ್ಮ ಅದು ಭಾನುವಾರ ಬರ್ತಾ ಉಂಟ ಅಮ್ಮ ಮಂಗಳವಾರ ಬರ್ತಾ ಇಲ್ಲಮ್ಮ ಭಾನುವಾರ ಬರ್ತಾ ತಾಯಿ ದಯವಿಟ್ಟು ಡೇಟ್ ಆಫ್ ಬರ್ತನ್ನ ಸರಿ ಚೆಕ್ ಮಾಡ್ಕೊಂಡು ನನ್ಗೆ ಕರೆ ತಾಯಿ ಓಕೆನಾ ಅಮ್ಮ ತಾಯಿ ಮಾತೆ ನಾನು ಹೇಳಿದ್ದು ಕೇಳಿಸ್ಕೊಳ್ಳಿಮ್ಮ ನಾನು ಅದನ್ನೇ ಡೇಟ್ ಹಾಕಿದ್ದೀನಿ ತಾಯಿ ನೀವೇನು ಮಂಗಳವಾರ ಅಂತ ಹೇಳ್ತಾ ಇದ್ದೀರಾ ಅದು ಭಾನುವಾರ ಬರ್ತಾ ಉಂಟಮ್ಮ ಅದು ಏನು ಮಾಡ್ತೀರಮ್ಮ ನನಗೆ ಇದು ಈ ಜಾತಕಕ್ಕೆ ನೀವು ಮದುವೆ ಮಾಡುವಾಗ ಬಹಳಷ್ಟು ಸಮಸ್ಯೆ ಆಗ್ಬೋದಮ್ಮ ಅದನ್ನು ನೋಡ್ಕೊಳ್ಬೇಕು ನೀವು ರೈಟಾ ತೊ ಇದಂತೂ ಅರ್ಥ ಮಾಡ್ಕೊಳ್ಳಿ ಬರ್ದಿಟ್ಕೊಳ್ಳಿ ನೀವು ಮದುವೆ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ತೊಂದರೆಗಳು ಇರ್ತವೆ ಒಂದು ಮದುವೆ ಕಟ್ಟಾಗಿ ಬೇರೆ ಮದುವೆ ಆಗುತ್ತೆ ಒಂದು ರಿಲೇಷನ್ಶಿಪ್ ಹೋಗಿ ಬೇರೆ ರಿಲೇಷನ್ಶಿಪ್ ಆಗುತ್ತೆ ಅಂತ ಇಂಡಿಕೇಶನ್ ಉಂಟಿದೆ ಏನು ಮಾಡೋಣ ಈಗ ರೈಟಾ ಅಥವಾ ಏನು ಮಾಡೋಣ ಈಗ ಏನು ಪ್ರಶ್ನೆ ಇದೆ ಹೇಳಿ ಅಥವಾ ಸಟ್ಟ ಆಗುದು ಕೂಡ ಇಲ್ಲಮ್ಮ ಪ್ರಾಬ್ಲಮ್ ಆಗುತ್ತೆ ಒಂದು ಕಟ್ ಆಗುತ್ತೆ ಆ ನಂತರ ಹೋಗಿ ಮದುವೆ ಆಗುತ್ತಮ್ಮ ಅದಕ್ಕಿಂತ ಮುಂಚೆ ಆಗಲ್ಲ ತ ಯಾಕಂದ್ರೆ ಡೇಟ್ ಆಫ್ ಬರ್ತನ್ನ ಕರೆಕ್ಟ್ ಆಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಹತ್ರ ಅಲ್ವಾ ಒಮ್ಮೆ ತೊಂಬತ್ತಾರು ಅಂತೀರಾ ತೊಂಬತ್ತೇಳು ಅಂತೀರಾ ಮಂಗಳವಾರ ಅಂತೀರಾ ಅಲ್ವಾ ಅಥವಾ ಈಗ ಅಷ್ಟೇ ಹೇಳಿದ್ದು ತಾನೇ ಅದಕ್ಕೇನು ಹೇಳುದ್ ನಾನು ಅವರೊಂದು ಪ್ರೀತಿ ಪ್ರೇಮ ಅಂತ ಮಾಡ್ತಾರಮ್ಮ ಆ ಪ್ರೀತಿ ಪ್ರೇಮ ಡಿಸ್ಕನೆಕ್ಟ್ ಆಗುತ್ತೆ ಡಿಸ್ಕನೆಕ್ಟ್ ಆದ ನಂತರ ಮ್ಯಾರೇಜ್ ಆಗುತ್ತಮ್ಮ ಅವ್ರ ಹತ್ರನೇ ಕೇಳಿ ನೋಡಿ ಏನ್ ಮಾಡ್ಬೇಕಂತ ಇನ್ನೊಂದು ವಿಚಾರ ಏನಂದ್ರೆ ಜಾತಕ ಬಂದು ಹಸ್ತಾನಕ್ಷತ್ರ ಕನ್ಯಾ ರಾಶಿಯ ಜಾತಕಮ್ಮ ಇದು ಮಕರ ಲಗ್ನ ಜಾತಕ ರಾಹು ದಶ ನಡೀತಾ ಈ ರಾಹು ದಶೆ ಬೇಕಾದ್ರೆ ಈ ಮೂಮೆಂಟ್ ಅಲ್ಲಿ ಎಲ್ಲ ಒಂದ್ ಕಡೆ ಸ್ವಲ್ಪ ಜಾಗ್ರತೆ ಮಾಡಿ ಯಾಕೆ ಕುಜ ಮತ್ತೆ ಸಂಯೋಗ ಇದೆ ಸ್ವಲ್ಪ ಕೋಪ ಬರುತ್ತೆ ಅವರಿಗೆ ತುಂಬಾ ಇರಿಟೇಷನ್ ನಾಗದೇವರ ಸೇವೆಯನ್ನು ಮಾಡುವಂತದ್ದು ಸುಬ್ರಹ್ಮಣ್ಯದಲ್ಲಿ ಹೋಗಿ ಆಶ್ಲೇಷ ಪೂಜೆಯನ್ನು ಅದನ್ನ ಮಾಡಿದ ನಂತರ ಈ ಜಾತಕ ಪ್ರೊಸೀಡ್ ಆಗುತ್ತಮ್ಮ ಬಟ್ ಒಂದು ಮಾತ್ರ ಮಾತು ಅವಸರ ಅವಸರವಾಗಿ ಈ ಜಾತಕಕ್ಕೆ ಮದುವೆ ಮಾಡುವಂತಹ ಪ್ರಮೇಯ ಬೇಡ ಅಂತ ಹೇಳ್ತೀನಿ ಸ್ವಲ್ಪ ವೈಟ್ ಮಾಡಿ ಅಂತ ಹೇಳ್ತೇನೆ ಬರೀ ಇಪ್ಪತ್ತಾರು ರನ್ನಿಂಗ್ ಆಗ್ತೊಂಡು ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಬರಲಿ ಆ ಮೂಮೆಂಟ್ ಅಲ್ಲಿ ಮದುವೆಗೆ ಸಂಬಂಧ ಪ್ರಯತ್ನ ಮಾಡಿಮ್ಮ ಅದು ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಈ ಮೂಮೆಂಟ್ ಅಲ್ಲಿ ಬಹಳ ಟೆನ್ಷನ್ ಅಲ್ಲಿ ಇರ್ತಾರೆ ತುಂಬಾನೇ ಡಿಪ್ರೆಷನ್ ಒಳಗಾಗಿರ್ತಾರೆ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ತಾಯಿ ಅಂದು ವಿಪರೀತ ಟೆನ್ಷನ್ ಮಾಡ್ಕೊಂಡಿರ್ತಾರೆ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆಗಳು ಈ ಮೂಮೆಂಟ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಅಂದ್ರೆ ಇಂಡಿಕೇಶನ್ ಉಂಟ ಮಾಡ್ತಾ ಇದ್ದ ತಾಯಿ ಅಥವಾ ಈಗ ಏನು ಮಾಡಬೇಕು ಅಥವಾ ನಾಗನಾರಾಧನೆಯನ್ನು ವಿಶೇಷ ರೀತಿಯಲ್ಲಿ ಮಾಡಬೇಕಾಗುತ್ತೆ ಬಹಳ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಬುಧಭಕ್ತಿ ನಡೀತಂಡು ಬುಧ ಭುಕ್ತಿಯಲ್ಲಿ ಮದುವೆ ಆಗುವಂಥ ಯೋಗ ಅಂತೂ ಇದೆ ಅಥವಾ ಸ್ವಲ್ಪ ಸಮಯ ಹೋಗಲಿ ಅಂತ ಹೇಳ್ತೇನೆ ಅವಸರ ಮಾಡಿ ಯಾವುದೇ ನಿರ್ಧಾರಗಳನ್ನ ಕೈಕೊಡಬೇಡಿ ಬಟ್ ಒಂದು ವಿಷಯ ಹೇಳಿದೆ ನಿಮಗೆ ಒಂದು ರಿಲೇಷನ್ಶಿಪ್ ಕಟ್ಟಾಗಿ ಬೇರೆ ರಿಲೇಷನ್ಶಿಪ್ ಬರುತ್ತೆ ಅದು ಮದುವೆ ಆಗುವ ಸಂದರ್ಭ ಇದು ಆಗುವಂಥದ್ದು ಏನೂ ಮಾಡೋಕ್ಕಾಗಲ್ಲ ರೈಟಾ ಓಕೆ ಅದರ ಬಗ್ಗೆ ಗಮನ ಕೊಡಿಮ ತಾಯ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳಮ್ಮ ರೈಟಾ ಎಸ್ ಸಮ ತೋ ಯಾವತ್ತೂ ನೆನಪಿಟ್ಕೊಳ್ಳಿ ಯಾವಾಗ ನೀವು ಒಂದು ಡೇಟ್ ಆಫ್ ಬರ್ತಾನೆ ಹೇಳೋದಾಗಲೇ ಈಗ ಗಡ್ಬಡ್ ಗಡ್ಬಡ್ ಮಾಡಿರ್ತೀರ ತೊ ಅದು ಕೆಲವೊಂದು ವಿಚಾರದಲ್ಲಿ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿರ್ತದೆ ಪ್ರಿಡಿಕ್ಷನ್ ಕೇಳಿಸ್ಕೊಳ್ಳಿಕ್ಕೆ ನಿಮಗೆ ಬಹಳ ಕಷ್ಟ ಆಗುತ್ತೆ ರೈಟ್ ಆ ಪ್ರಿಡಿಕ್ಷನ್ ಏನು ಉಂಟು ಕೇಳಿಸ್ಕೊಬೋ ಬಟ್ ನಾನೆಲ್ಲ ತಾನೇ ಮಾಡಿರುವಂಥದ್ದು ನೀವೇ ಮಾಡಿರುವಂಥದ್ದು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡಿಂದ ಉತ್ತರ ಬಂದಿರ್ತದೆ ನಾನು ಏನು ಮಾಡೋ ಓಕೆ ನಾ ತು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಂತೂ ಮಾಡಲೇಬೇಕು ಅರ್ಥ ಮಾಡೋದು ತುಂಬ ಚೆನ್ನಾಗಿ ಓಕೆ ಗೊತ್ತಾಯ್ತೀಗ ಓಕೆ ನಾನು ಹೇಳಿದೆ ನಿಮಗೆ ಫ್ರಿಜ್ನ ಬಗ್ಗೆ ರೈಟ್ ಆಯ್ತು ಫ್ರಿಜ್ ಯಾವಾಗ ಓಲ್ಡ್ ಫ್ರಿಜ್ಜನ್ನು ಇಟ್ಕೊಂಡು ಮನೆಯಲ್ಲಿ ಮೇ ಬಿ ನಿಮ್ಮ ಆರೋ ನಿಮ್ಮ ಒಂದು ಕೆಲಸದ ಬಗ್ಗೆ ಬಿಸ್ನೆಸ್ ಬಗ್ಗೆ ಬಹಳಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ ಅಥವಾ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹೌದಾ ಅಲ್ವಾ ಅಂತ ಕ್ರಿಯೆ ಓಕೆನಾ ಹಾಗಾದರೆ ಆರೋಗ್ಯದ ಸಮಸ್ಯೆ ನಮಗೆ ಬರ್ತಾ ಉಂಟು ಅಂತಾದಾಗ ಈ ಪಾಠನ ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ ಸೊ ಈ ಪಾಠ ಯಾವಾಗ ನಾ ಉತ್ತರದ ಈಶಾನ್ಯದ ಭಾಗ ಬಹಳ ಚೆನ್ನಾಗಿರಿದಾಗ ಆರೋಗ್ಯದ ವಿಚಾರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗಲಿಕ್ಕೆ ಶುರು ಆಗ್ತವೆ ಅಲ್ಲಿಂದಲೇ ನಿಮ್ಮ ಆರೋಗ್ಯ ಒಂಥರ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಶುರು ಆಗುತ್ತೆ ಅದಕ್ಕೋಸ್ಕರ ಯಾರೆಲ್ಲ ಮನೆಯಲ್ಲಿ ಯಾರಾದರೂ ತುಂಬಾ ಒಂದು ಅನಾರೋಗ್ಯವನ್ನು ಅನುಭವಿಸುವಂಥ ವ್ಯಕ್ತಿಗಳು ನಿಮ್ಮ ಮನೆಯಲ್ಲಿ ಇದ್ದಾರೆ ಅವರನ್ನ ಇಲ್ಲಿ ಮಲಗಿಸಲಿಕ್ಕೆ ಪ್ರಯತ್ನ ಮಾಡಿ ಅಥವಾ ಅವರ ಟ್ಯಾಬ್ಲೆಟ್ ಅನ್ನೋದು ಕೂಡ ಇಲ್ಲಿ ಪ್ಲೇಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದು ಒಂದು ರಿಸಲ್ಟ್ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ರೈಟ್ ಆಗಿ ಗೊತ್ತಾಯ್ತು ಅದಕ್ಕೋಸ್ಕರ ಮನೆಯಲ್ಲಿ ಯಾವತ್ತಿದ್ರು ಕೂಡ ಈ ಪಂಚತತ್ವಗಳು ಇರ್ತವೆ ಪಂಚತತ್ವಗಳೆಂದರೆ ಅದರಲ್ಲಿ ಜಲತತ್ವ ಬಂತು ವಾಯುತತ್ವ ಬಂತು ಅಗ್ನಿ ತತ್ವ ಬಂತು ಪೃಥ್ವಿತ್ವ ಮತ್ತೆ ಆಕಾಶ ತತ್ವ ಈ ಐದು ತತ್ವಗಳು ಕೂಡ ಬಹಳ ಬ್ಯಾಲೆನ್ಸ್ ಸ್ಟೇಜ್ ಅಲ್ಲಿ ಇರಬೇಕಾಗಿರೋದು ಅತಿ ಅಗತ್ಯ ಅಂತ ಹೇಳ್ತೇನೆ ಅದರಲ್ಲಿ ಯಾವುದೇ ಒಂದು ಅಂಶ ಕೂಡ ಯಾವುದೇ ಒಂದು ತತ್ವ ಕೂಡ ಸ್ವಲ್ಪ ಇಂಬ್ಯಾಲೆನ್ಸ್ ಆದ್ರೂ ಕೂಡ ಅದರ ಪ್ರಭಾವ ಯಾವ ರೀತಿ ಬರಬೇಕು ಅದನ್ನು ತೋರಿಸಿಕೊಡುತ್ತೆ ಪಂಚ ತತ್ವಗಳಿಂದ ಆದ ಶರೀರದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ತತ್ವ ವೀಕ್ ಆದ್ರೂ ಕೂಡ ಅದರ ಒಂದು ಪ್ರಭಾವ ತೋರಿಸಿಕೊಡುತ್ತೆ ನಿಮಗೆ ಆಗೇನಾಗುತ್ತೆ ನೀವು ಹಾಸ್ಪಿಟಲೈಸ್ ಆಗ್ತೀರಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಣ ಮಾತಾಡ್ತಿದ್ರೆ ಸರ್

ಓಕೆ ಓಕೆ ಪರವಾಗಿಲ್ಲ ಸರ್ ನೋಡೋಣ ಶಂಕರ ಶಂಕರ ಎನ್ನುವ ಹೆಸರು ಶಿವಕುಮಾರ್ ಹೆಸರು ಏನಪ್ಪಾ ಕೆಲಸ ಮಾಡಿದೆ ರೈಟ್ ಈ ಜಾತಕ ನೋಡಿ ಉತ್ತರ ಭಾದ್ರ ನಕ್ಷತ್ರ ಮೀನರಾಶಿಯ ಜಾತಕ ಸರ್ ವೃಷ್ಟಿಕ ಲಗ್ನ ಜಾತಕ ಆಲ್ರೆಡಿ ನಿಮ್ಗೆ ಶಂಕರ ಅಂತ ಹೆಸರು ಶಂಕರ ಅಂತ ಹೆಸರಿಟ್ಕೊಂಡಾಗ ಲೈಫಲ್ಲಿ ಬಹಳಷ್ಟು ತೊಂದರೆಗಳನ್ನು ಭೂಮಿ ವಿಚಾರದಲ್ಲಿ ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಕಂಡು ಬಹಳಷ್ಟು ಮೋಸಗಳನ್ನು ನೋಡ್ತೀರಾ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಅದ್ರ ಜೊತೆಗೆ ನಿಮಗೆ ಆಧ್ಯಾತ್ಮಲಿ ಹೋಗ್ಬೇಕಂತ ಬಹಳಷ್ಟು ಆಧ್ಯಾತ್ಮಲಿ ನೀವು ಯಾವಾಗ ಹೋಗ್ಲಿಕ್ಕೆ ಶುರು ಮಾಡ್ತೀರಾ ಅವಾಗೆಲ್ಲ ಒಳ್ಳೆ ರಿಸಲ್ಟ್ ಬರುತ್ತೆ ರಹಸ್ಯ ವಿದ್ಯೆಗಳನ್ನು ಕಲಿಯುವಂಥದ್ದು ಆಧ್ಯಾತ್ಮಲ್ಲಿ ಹೋಗುವಂತ ಆ ನಿಮ್ಮ ಲೈಫ್ ಒಂಥರ ಬ್ಯಾಲೆನ್ಸ್ ಸ್ಟೇಜ್ಗೆ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಶಿವಕುಮಾರ್ ಶಂಕರ್ ಅವರೇ ಅದಕ್ಕಿಂತ ಮುಂಚೆ ಬರೋದಿಲ್ಲ ಅಂತಲೇ ಇಂಡಿಕೇಶನ್ ಇದೆ ಬಹಳಷ್ಟು ಬಹಳಷ್ಟು ಪ್ರಾಬ್ಲಮ್ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮೋಸಗಳನ್ನ ನೋಡುವಂತದ್ದು ಒಂದಷ್ಟು ತೊಂದರೆಗಳನ್ನು ಅನುಭವಿಸುವಂತ ಈ ಇಪ್ಪತ್ತೊಂಬತ್ತರಲ್ಲಿ ಅನುಭವಿಸಿಕೊಂಡು ಬಂದಿದ್ದೀರಾ ಈಗಿನ ವಿಷಯ ಬಿಡಿ ನೀವು ಈಗ ನಲ್ವತ್ತರ ಸೀರೀಸ್ ನಡೀತಾ ನಿಮ್ಗೆ ನಲ್ವತ್ತರ ಸೀರಿಯಲ್ಲಿ ಲಾಸ್ ಅಂತ ಮಾಡಿಯೇ ಮಾಡಿಸ್ತಾನ ಆ ಮೂಮೆಂಟ್ ಅಲ್ಲಿ ಅನುಭವ ಅಂತ ಆಗಿದೆ ಉಂಟು ಸರ್ ಹೇಳ್ಬಿಡಿ ಪ್ಲಸ್ ರಿಲೇಷನ್ ರಿಲೇಟೆಡ್ ಪ್ರಾಬ್ಲಮ್ ಅಂತಂದ್ರೆ ಈಗ ಭೂಮಿ ಪ್ರಕಾರ ಸರ್ ಇತ್ತು ಅದ್ ಸಾಲ್ವ್ ಮಾಡ್ಕೊಂಡೆ ಬಟ್ ಇಟ್ಸ್ ಓಕೆ ಈಗ ರಿಲೇಷನ್ಶಿಪ್ ಅಂತಂದ್ರೆ ಈಗ ಮನೆಗ್ ಬಂದ್ರೇನೆ ಒಂದ್ ಸ್ವಲ್ಪ ಬಂದ್ಲಾ ಮಕ್ಳು ನಾವು ಇಲ್ಲ ಬ್ರದರ್ಸ್ ಚೆನ್ನಾಗಿರ್ತೀವಿ ಆತರ ಒಂದ್ ಸ್ವಲ್ಪ ರಿಲೇಷನ್ಶಿಪ್ ಅಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಆಮೇಲೆ ಬೆಡ್ರೂಮ್ ಅಲ್ಲಿ ಕಿಚನ್ ಬಂದಿದೆ ಸರ್ ಕಿಚನ್ ಅಲ್ಲಿ ಬೆಡ್ರೂಮ್ ಬಂದಿರೋದು ವೆರಿ ಗುಡ್ ವೆರಿ ಗುಡ್ ಈಗ ನನ್ನ ಅಡಿಗೆ ಮಾಡಕ್ ಹೋದಾಗ ತುಂಬಾ ಡಿಪ್ರೆಷನ್ ಆಗ್ತಾರೆ ಒಂದ್ ಸ್ವಲ್ಪ ಅವರೇ ಅವರಾಗ ಅವ್ರೆ ಮಾತಾಡ್ಕೊಡೋದು ಆ ಟೈಪ್ ಬರುತ್ತೆ ಓಕೆ ಸರ್ ಓಕೆ 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 ಸೊ ನೋಡಿ ಸರ್ ಅದೊಂದು ವಾಸ್ತುವಿನ ಪಾರ್ಟ್ ಅಂತ ಹೇಳ್ತೇನೆ ದಯವಿಟ್ಟು ಯಾರಾದ್ರೂ ಒಳ್ಳೆ ವಾಸ್ತು ತಜ್ಞರ ಇದ್ರೆ ಕರ್ಸ್ಕೊಂಡು ಬಂದ ಅವರನ್ನ ವಾಸ್ತು ಮಾಡಿಸಿ ಅದು ಕೂಡ ಮಹಾ ವಾಸ್ತು ಅದನ್ನ ಒಡಿಯದೆ ಬಡಿಯೋದೇ ಅವರು ಒಳ್ಳೆ ಟ್ರೀಟ್ ಮಾಡ್ತಾರೆ ನಿಮಗೆ ಬಹಳ ಚೆನ್ನಾಗಿರುತ್ತೆ ಅದು ಪರವಾಗಿಲ್ಲ ಬಟ್ ಒಂದು ಮಾತು ನೆನ್ಪಿಡ್ಕೊಳ್ಳಿ ನಿಮಗೆ ಐವತ್ತು ಬರ್ಬೇಕು ಸರ್ ಓಕೆನಾ ನಿಮಗೆ ಫಿಫ್ಟಿ ಬರಬೇಕು ನಿಮ್ಮ ಲೈಫಲ್ಲಿ ಬಹಳಷ್ಟು ಅಚೀವ್ಮೆಂಟ್ ಅನ್ನು ನೋಡ್ಬೇಕು ಅಂದಾಗ ಫಿಫ್ಟಿ ಬರ್ಬೇಕು ನಿಮಗೆ ಫಿಫ್ಟಿ ಬಂದಾಗ ಈ ಜಾತಕ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕಿಂತ ಮುಂಚೆ ನೀವೇನ್ ಮಾಡಿದ್ರೆ ನಾನು ಹೇಳ್ತೀನಿ ನಿಮಗೆ ಸ್ವಲ್ಪ ನಾಗನಾರಾಧನೆಯನ್ನು ಮಾಡಬೇಕಾದ್ರೆ ಅತಿ ಅಗತ್ಯ ಅಂತ ಹೇಳ್ತೇನೆ ಸೊ ನಾಗನಾರಾಧನೆಯನ್ನು ಮಾಡಿ ಪ್ರಯತ್ನ ಮಾಡಿ ಅದರ ಜೊತೆಗೆ ಪ್ರತಿದಿನ ಸ್ವಲ್ಪ ಕಪ್ಪು ಉದ್ದು ಕಪ್ಪು ಉದ್ದು ಗೊತ್ತಾ ಸರ್ ನಿಮಗೆ ಇಡೀ ಉದ್ದು ಓಕೆ ಕಪ್ಪುವುದು ಕಪ್ಪುದಿಂದ ಪ್ರತಿದಿನ ನಿವಳಿಸಿ ತೆಗಲಿಕ್ಕೆ ಪ್ರಯತ್ನ ಮಾಡಿ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ನಲ್ವತ್ತೆಂಟು ದಿನಗಳ ಕಾಲ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದೊಳ್ಳೆ ರಿಸಲ್ಟ್ ಅನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸಿ ಅನುಭವಿಸ್ತೀರ ಅದರ ಜೊತೆಗೆ ಯಾವತ್ತಿದ್ರು ಕೂಡ ಶನಿವಾರ ಶನಿವಾರ ದಿವಸ ಇಡ್ಲಿ ಮತ್ತೆ ವಡೆಯನ್ನ ಯಾರಾದರೂ ಯಾರಾದರೂ ಪಾಪದವ್ರಿಗೆ ಅಥವಾ ಯಾರಾದರೂ ಭಿಕ್ಷೆ ಬೇಡವರು ಇರ್ತಾರೆ ಪಾಪದವ್ರು ಇರ್ತಾರೆ ಗರೀಬಿ ಪೀಪಲ್ಸ್ ಇರ್ತಾರೆ ಅವ್ರಿಗೆ ಇಡ್ಲಿ ಮತ್ತೆ ಒಡೆಯನ್ನ ಶನಿವಾರ ದಿವಸ ನೀವು ನಿಮ್ಮ ಕೈಯಿಂದ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಒಂದು ಐದಾರು ಜನಕ್ಕೆ ಆದರೂ ಸರ್ ಇದನ್ನು ಶನಿವಾರ ಶನಿವಾರ ದಿವಸ ಫಾಲೋ ಮಾಡ್ತಾ ಹೋಗಿ ಇಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಏನುಂಟು ಅದು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗ್ಲಿಕ್ಕೆ ಶುರು ಆಗ್ತವೆ ತುಂಬಾ ಒಳ್ಳೆ ರಿಸಲ್ಟ್ ನೀವು ಜೊತೆಗೆ ಹೇಳ್ತೀನಿ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಯಾವ ದೇವಸ್ಥಾನ ಇದೆ ದಯವಿಟ್ಟು ಭೇಟಿ ಮಾಡಿ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಜೊತೆಗೆ ಸ್ವಲ್ಪ ರಹಸ್ಯ ವಿದ್ಯೆಗಳನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡಿ ಅದು ಜ್ಯೋತಿಷ ವಾಸ್ತು ಅಥವಾ ನಿಮ್ಮ ಕೆಲಸದಲ್ಲಿ ಇರುವಂತಹ ರಹಸ್ಯಗಳನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಇದು ಒಂದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಕೆ ಕೊಡುವ ಸಾಧ್ಯತೆ ತೀರಾ ಜಾತಿ ಶಂಕರ್ ಅವರೇ ಲೈಫ್ ಎಂಜಾಯ್ ಮಾಡ್ತಾರೆ ಬರಬೇಕು ಐವತ್ತು ಬಂದ ನಂತರ ಈ ಜಾತಕದ ವಿಚಾರಣೆ ಬೇರೆ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಅನ್ನ ಆ ಮೂಮೆಂಟ್ ಅಲ್ಲಿ ಅನುಭವಿಸ್ತೀರ ಸರ್ ಒಳ್ಳೆದಾಗ್ಲಿ ಅದನ್ನ ಹೊರಗಡೆ ಹಾಕಿ ಸರ್ ಇಲ್ಲ ಡೈಲಿ ಡೈಲಿ ಅದನ್ನ ಯಾವ್ದು ಸರ್ ಕಪ್ಪು ಉದ್ದನ್ನ ನಿವಾಳಿ ಸಿಗುದು ಅದನ್ನ ಹೊರಗೆ ಹಾಕಿ ಸರ್ ಯಾರಾದ್ರೂ ಕಾಲು ಹಾಕದಂತ ಜಾಗದಲ್ಲಿ ಬಿಸಾಡಿ ಬಿಡಿ ಸರ್ ಓಕೆನಾ ರೈಟಾ ಆ ಇಡೀ ಬಾಡಿಗೆ ನಿವಾಳಿಸಿ ಅದನ್ನ ಹೊರಗೆ ಆಗಿ ಒಂದು ಹಿಡಿ ಬೇಕು ಸರ್ ಒಂದು ಹಿಡಿ ಪೂರ್ತಿ ಬೇಕು ಒಂದು ಹಿಡಿ ಪೂರ್ತಿ ಇಟ್ಕೊಂಡು ಇಡೀ ದೇಹಕ್ಕೆ ನಿಮ್ಮ ಹೆಂಡತಿಗೆ ಹೇಳಿ ನಿವಾರಿಸಿ ಅದನ್ನ ಹೊರಗೆ ಹಾಕಿ ಸರ್ ಇದು ಒಂದು ಒಳ್ಳೆ ರಿಸಲ್ಟ್ ಅನ್ನ ನಿಮಗೆ ಕೊಡುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸರ್ ಒಂದೇ ಒಂದು ಮಾತು ಹೇಳ್ತೀನಿ ಸರ್ ನಾನು ಹೇಳ್ತೀನಿ ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ಬಹಳಷ್ಟು ತೊಂದರೆಗಳಾಯ್ತು ಸರ್ ಭೂಮಿ ವಿಚಾರ ಮನೆ ವಿಚಾರ ರಿಲೇಶನ್ಶಿಪ್ ಹೆಂಡತಿ ವಿಚಾರ ಎಲ್ಲ ಪ್ರಾಬ್ಲಮ್ ಆಯ್ತು ಸರ್ ಆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಬುದ್ಧಿ ಕಲಿಸ್ತಾನೆ ಭಗವಂತ ಮೂವತ್ತರಿಂದ ಮೂವತ್ತೊಂಬತ್ತು ಬುದ್ಧಿ ಕಲಿಸ್ತಿದ್ದಾನೆ ಈಗ ಕೂಡ ಕಲಿಸ್ತಾನೆ ಇದ್ದಾನೆ ಬಟ್ ನಿಮ್ಗೆ ಐವತ್ತು ಬಂದ ನಂತರ ಜಾತಕದ ಟರ್ನ್ಔಟ್ ಆಗುತ್ತೆ ಜಾತಕದಲ್ಲಿ ಬಹಳಷ್ಟು ವೇರಿಯೇಷನ್ ಬರುತ್ತೆ ಬಹಳಷ್ಟು ರೀತಿಯಲ್ಲಿ ಚೇಂಜಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಐವತ್ತರ ನಂತರ ಅಲ್ಲಿವರೆಗೆ ವೇಟ್ ಓಕೆನಾ ವೈಟಾನ್ಸಿ ಓಕೆನಾಲೇಷನ್ಶಿಪ್ ಚೆನ್ನಾಗಿರಬೇಕು ಸೊ ಇದನ್ನ ಇದನ್ನ ನಾನು ಹೇಳಿದವ ಸರ್ ಈಗ ಇದನ್ನೇ ಮಾಡ್ಕೊಳ್ಳಿ ಸರ್ ನೀವು ರೈಟ್ ಇದನ್ನೇ ನೀವು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಸ್ವಲ್ಪ ವಾಸ್ತು ಪ್ರಕಾರ ಮನೆಯನ್ನು ಪ್ರಿಪೇರ್ ಮಾಡಿ ಸರ್ ಒಳ್ಳೆ ರಿಸಲ್ಟ್ ಅನ್ನು ನೀವು ಅನುಭವಿಸಿ ಅನುಭವಿಸಿ ಜಾತಕ ನೀಡಿ ಜಾತಕ ಬಹಳ ಫೇವರೇಬಲ್ ಆದ ಜಾತಕ ಇದು ಅಲ್ವಾ ಇದರಲ್ಲಿ ಯಾಕಂದ್ರೆ ಶುಕ್ರ ದಿಗ್ಬಲಿಯಾಗಿದ್ದಾನೆ ಆ ಆನಂತರ ನಿಮ್ಮ ಸೂರ್ಯ ಓನ್ ರಾಶಿಯಲ್ಲಿ ಇದ್ದಾನೆ ಸಾರಿ ಸೂರ್ಯ ಆತನ ಒಂದು ಪಂಚಮ ಸ್ಥಾನ ಅವನ ಭಾವಾಧಿಪತಿ ಆತ ಪಂಚಮ ಭಾವ ಭಾವಾಧಿಪತಿ ಅಲ್ಲಿನೇ ಇದ್ದಾನೆ ಆತ ಒಳ್ಳೆ ಜಾತಕ ಕೆಟ್ಟ ಜಾತಕ ಅಂತೂ ಅಲ್ಲ ಬಟ್ ನಿಮಗೆ ಕೆಲವು ಕರ್ಮ ಇರುತ್ತಲ್ಲ ಸರ್ ನಾವು ಅನುಭವಿಸಿ ಯಾಕಂದ್ರೆ ಹೋದ ಜನ್ಮದಲ್ಲಿ ಮಾಡಿದ ಒಂದು ಕರ್ಮ ಇದೆ ಅದೇನು ಕರ್ಮ ಆ ಹೆಂಡತಿಗೆ ಮೋಸ ಮಾಡಿರುವಂಥದ್ದು ನಿಮ್ಮ ಗೆ ಮೋಸ ಮಾಡಿರುವಂತಹ ಅವರನ್ನು ಐಸೋಲೇಷನ್ಗೆ ಅದಕ್ಕೆಲ್ಲ ಈ ಮೂಮೆಂಟ್ ಅಲ್ಲಿ ನೀವು ಮದುವೆ ಸಮಸ್ಯೆ ಅನುಭವಿಸಿದ್ರೂ ಇದು ಯಾರು ಈಗ ಅನುಭವಿಸ್ಬೇಕು ನೀವೇ ಈಗ ಅನುಭವಿಸಲಿಕ್ಕೆ ಸಿಕ್ತಾ ಉಂಟು ನಿಮಗೆ ಆಲ್ರೆಡಿ ಅನುಭವಿಸ್ತಾನೆ ಐವತ್ತು ಬಂದ ನಂತರ ಮೇ ಬಿ ಒಳ್ಳೆ ರಿಸಲ್ಟ್ ಬರ್ಬೋದು ಸರ್ ಎಂಜಾಯ್ ಮಾಡ್ತೀರಾ ಒಳ್ಳೆದಾಗಲಿ ಸರ್ ಕರೆ ಮಾಡಿದಕ್ಕೆ ಧನ್ಯವಾದಗಳು ರೈಟ್ ಎಸ್ ಸರ್ ಓಕೆ ಗೊತ್ತಾಯ್ತು ಓಕೆ ಬಂದ್ಬೇಡ ಗೊತ್ತಾಯ್ತು ಈಗ ನಿಮ್ಗೆ ಒಂದು ಮನೆಯಲ್ಲಿ ಒಂದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬಂದಾಗ ಯಾವ ಪಾಟನ್ನು ನೋಡ್ಕೊಳ್ಬೇಕು ಅದು ಗೊತ್ತಾಯಿತು ಅಲ್ವ ಈಗ ಈಗ ನೋಡಿ ಒಂದು ಕರೆ ಮಾಡಿದ್ರು ಅಲ್ವ ಹೇಳಿದರು ನನ್ನ ಹೆಂಡತಿ ಅವಳಷ್ಟಕ್ಕೆ ಮಾತಾಡ್ಕೊಳ್ತಾಳೆ ಅದೇನು ಒಂಥರ ಒಂಥರ ಸೈಕೋ ಪ್ರಾಬ್ಲಮ್ ಅದಲ್ವ ರೈಟ್ ಆತು ಅದು ಪ್ರಾಬ್ಲಮ್ ಎಲ್ಲಿಂದ ಅಲ್ವಾ ಇದೊಂದು ವಿಚಾರ ಎಲ್ಲಿಂದ ಆ ಪ್ರಾಬ್ಲಮ್ ಅದು ಪ್ರಾಬ್ಲಮ್ ಬರುವುದು ನಿಮಗೆ ಈಸ್ಟ್ ಅಲ್ವಾ ಸಾರಿ ಈಶಾನ್ಯದ ಭಾಗದಲ್ಲಿ ಈ ಪಾಟಿಂದ ಆ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ಆ ಪಾಟಲ್ಲಿ ಅದೇನು ಸಾಮಾನುಗಳನ್ನು ಇಟ್ಟಿದ್ದೀರಾ ಅದೇನು ವಸ್ತುಗಳನ್ನು ಇಟ್ಟಿದೆ ಆ್ಯಕ್ಚುಲಿ ಅದು ದೇವ ದೇವಮೂಲೆ ಅಂತ ಕರಿತೇವೆ ಅಲ್ವಾ ಆ ಈಶಾನ್ಯದ ಭಾಗವನ್ನು ಹೆಚ್ಚಾಗಿ ದೇವಮೂಲೆ ಅಂತ ಕರಿತೇವೆ ಎಲ್ಲರೂ ಕೂಡ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಅಲ್ವಾ ಸಣ್ಣ ಸಣ್ಣ ಮಕ್ಕಳಿಗೆ ಗೊತ್ತಿದೆ ಅದು ದೇವ ಮೂಲೆ ದೇವರ ಕೋಣೆನ್ನ ಅಲ್ಲಿನೇ ಮಾಡ್ಕೊಳ್ಬೇಕು ಅಂತ ಒಂದು ನಿಯಮ ಇದೆ ಅದಕ್ಕೋಸ್ಕರ ಮಾಡಲೇಬೇಕಾಗುತ್ತೆ ಇಟ್ಟಿದ್ದಾರೆ ಒಂದೇ ಬಾಡಿಯಲ್ಲಿ ಇಡಬೇಕಾದ ಇಲ್ಲಿನೇ ಇಡಬೇಕಾದಂತಹ ಅನಿವಾರ್ಯತೆ ಉಂಟು ಯಾಕಂದ್ರೆ ಈ ಒಂದು ಈಶಾನ್ಯ ಭಾಗ ಅಂತ ಏನಿರ್ತದೆ ಅದು ಮೂಲೆ ಹೌದು ನಿಮ್ಮ ಥಾಟ್ ಪ್ಯಾಟರ್ನ್ ಅದು ಅಲ್ವಾ ನಿಮ್ಮ ಮೈಂಡ್ ರಿಲೇಟೆಡ್ ಕೆಲಸ ಮಾಡುವಂತದ್ದು ಕ್ಲಾರಿಟಿ ಆಫ್ ಮೈಂಡ್ ಗೆ ಸಂಬಂಧ ಕೆಲಸ ಮಾಡುತ್ತೆ ನಿಮ್ಮ ಮನಸ್ಸು ಎಷ್ಟು ಪ್ರಶಾಂತವಾಗಿರಬೇಕು ಎಂಬುದನ್ನು ಅದು ಸೂಚಿಸುತ್ತೆ ಅದರ ಜೊತೆಗೆ ನಿಮ್ಗೆ ಯಾವ ಒಂದು ಕ್ರಿಯೇಟಿವಿಟಿ ಐಡಿಯಾಸ್ ಎಲ್ಲ ಬರಬೇಕು ಯಾವುದೇ ಸಮಸ್ಯೆ ಬಂದಾಗ ಆ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಯಾವ ಒಂದು ಐಡಿಯಾಸ್ ಬರಬೇಕು ಅದೆಲ್ಲ ಇಲ್ಲಿಂದ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಈ ಪಾರ್ಟ್ ಡಿಸ್ಟರ್ಬೆನ್ಸ್ ಆಗೇನಂದ್ರೆ ಮೈಂಡ್ ಡಿಸ್ಟರ್ಬೆನ್ಸ್ ಆಯ್ತು ಈಗ ಮೈಂಡ್ ಡಿಸ್ಟರ್ಬೆನ್ಸ್ ಆದಾಗ ನೀವು ನಿಮ್ಮಷ್ಟಕ್ಕೆ ಮಾತಾಡಿಕೊಳ್ಬೋದು ಸೈಕೋ ತರ ವರ್ತನೆ ಮಾಡ್ಬೋದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳ್ಬೋದು ಇರಿಟೇಟ್ ಮಾಡ್ಬೋದು ಕಾಂಪ್ರಮೈಸೇ ಆಗಲ್ಲ ಐಡಿಯಾಸೇ ಬರ್ತಾ ಇಲ್ಲ ಯಾವುದೇ ಒಂದು ಸಮಸ್ಯೆ ಇದ್ರು ಕೂಡ ನಿಮ್ಮಿಂದ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಈ ಪರಿಸ್ಥಿತಿ ಅನ್ನೋದು ಕ್ರಿಯೇಟ್ ಮಾಡಿದ್ರೆ ಯಾವಾಗ ಇಲ್ಲಿ ನೀವು ದೇವರ ಕೋಣೆ ಬಿಟ್ಟು ಬೇರೆ ಯಾವುದನ್ನು ಮಾಡ್ಕೊಂಡಾಗ ದೇವ್ರ ಕೋಣೆ ಇದ್ದಾಗ ಬಿಸಿ ಮಚ್ ಬೆಟರ್ ಅಂತ ಹೇಳ್ತೇನೆ ಒಂದು ವೇಳೆ ಎಣಿಸ್ಕೊಳ್ಳಿ ನಿಮ್ಮ ಈಶಾನ್ಯದ ಭಾಗದಲ್ಲಿ ಬೆಡ್ ರೂಮ್ ಬಂದ್ಬಿಡ್ತು ಒಂದು ಎಕ್ಸಾಂಪಲ್ ನಿಮಗೆ ರೈಟ್ ಈ ಪಾಟಲ್ಲಿ ಬೆಡ್ರೂಮ್ ಬೆಡ್ರೂಮ್ ತಪ್ಪಂತೂ ಖಂಡಿತ ಅಲ್ಲ ಬೆಡ್ ರೂಮ್ ಏನು ಸಮಸ್ಯೆ ಇಲ್ಲ ಬೆಡ್ರೂಮ್ ಅಲ್ಲಿ ಯಾರು ಮಲಗಬೇಕು ಸಣ್ಣ ಮಕ್ಕಳು ಮಲಗಬೇಕು ಆ ನಂತರ ವಯಸ್ಸಾದವರು ಮಲಗಬೇಕು ಇನ್ನು ಅಲ್ಲಿ ಬೇರೆ ಮಲಗಿದಾಗ ಏನ್ ಎಫೆಕ್ಟ್ ಆಗುತ್ತೆ ಯಾವ ಎಫೆಕ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಇಲ್ಲಿ ಈ ಪಾಟಲ್ಲಿ ಅಲ್ಲ ಈಶಾನ್ಯ ಭಾಗದಲ್ಲಿ ಬೆಡ್ರೂಮ್ ಈಗ ರೈಟ್ ಯಾರು ಮಲಗಬಹುದು ಸಣ್ಣ ಮಕ್ಕಳು ಮತ್ತೆ ವಯಸ್ಸಾದವರು ಮಲಗಬೇಕಂತ ಒಂದು ನಿಯಮ ಇದೆ ಅದನ್ನು ಪಾಲನೆ ಅದು ದೈವ ಮೂಲೆ ಅಲ್ಲಿ ಯಾವುದೇ ಕಾರಣಕ್ಕೂ ಮೈಲಿಗೆ ಅಲ್ವಾ ಮಡಿ ಮೈಲಿಗೆ ಬಹಳಷ್ಟು ಇಂಪಾರ್ಟೆನ್ಸ್ ಇದೆ ಮೈಲಿ ಒಂದೇ ವಿಚಾರಕ್ಕೆ ಮಲಗುವ ಹಾಗಿಲ್ಲ ಯಂಗ್ ಪೀಪಲ್ಸ್ ಮಲಗುವ ಹಾಗಿಲ್ಲ ಸಣ್ಣ ಮಕ್ಕಳು ಮತ್ತೆ ವೃದ್ಧರು ಮಾತ್ರ ಇಲ್ಲಿ ಇಲ್ಲಿ ಮಾಡಿದ್ದಾರೆ ಈಗ ಇಟ್ಟಿದ್ದೀರಾ ಒಂದು ಬೆಡ್ ಅನ್ನು ಹಾಕೊಂಡಿದೀರಿ ನೀವು ರೈಟ್ ತಾನೇ ಓಕೆನಾ ಈಗ ನಿಮ್ಮ ಮಕ್ಕಳು ದೊಡ್ಡವರಾಗಿದ್ದಾರೆ ಗಂಡು ಮಗ ಅಂತ ಗಂಡು ಮಗ ದೊಡ್ಡವರಾಗಿ ಇಲ್ಲಿ ಬೆಡ್ ಹಾಕಿದ್ದೀರಾ ರೈಟ್ ಪಕ್ಕದಲ್ಲಿ ಬೆಡ್ ಇದೆ ಈಗ ಗಂಡು ಮಗ ದೊಡ್ಡ ನಾನು ಹೇಳ್ತೀನಿ ನಿಮಗೆ ನಿಮ್ಮ ಮಕ್ಕಳು ಅದರಲ್ಲೂ ಗಂಡು ಮಕ್ಕಳು ಓಕೆ ಈಗ ಅವ್ರಿಗೆ ವೀನಸ್ ಕನೆಕ್ಟ್ ಆಗಿಬಿಟ್ಟ ಅಂದರೆ ಶುಕ್ರನ ಒಂದು ಎನರ್ಜಿ ಬಂದುಬಿಡ್ತೀಗ ಈಗ ಏನಾಗುತ್ತೆ ಪ್ರೀತಿ ಪ್ರೇಮದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾರೆ ಅಲ್ವಾ ನಿಮಗೆ ನಿಮಗೆ ಒಂದು ಒಂದಂತೂ ರಿಲೀಫ್ ಆಗುತ್ತೆ ಏನು ಗೊತ್ತಾ ನಿಮಗೆ ಸೊಸೆಯನ್ನು ಹುಡುಕುವಂತ ಆಗುತ್ತೆ ಇಲ್ಲ ಅವ್ರು ಹುಡ್ಕೊಂಡು ಬಂದಿರ್ತಾರೆ ಅವ್ರು ಹುಡ್ಕೊಂಡು ಅವರೇ ಅದನ್ನು ಮ್ಯಾರೇಜ್ ಮಾಡಿರ್ತಾರೆ ಅದರಲ್ಲೂ ಕೂಡ ಬಾರಿ ಬಾರಿಗೂ ಚೇಂಜಸ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಇರ್ತವೆ ಇದು ಅರ್ಥ ಮಾಡ್ಕೊಳ್ಳಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ ಸರ್ ಅದರಲ್ಲಿ ಏನಾದರೂ ರಿಲೀಫ್ ಮಾಡಲಿಕ್ಕೆ ಆಗೋದಿಲ್ಲ ಸರ್ ಏನಾದರೂ ಮಾಡ್ಬೋದು ಅದು ನಿಮ್ಮ ಮನೆ ಚೆಕ್ ಮಾಡಿದ ನಂತರದ ವಿಚಾರ ಬಟ್ ಆಗುವುದಂತೂ ಪಕ್ಕಾ ರೈಟ್ ಆಗೋದಂತ ಪಕ್ಕ ಅದ ಆಗ್ಬೇಕು ಅದಕ್ಕೆ ಅಲ್ವಾ ನೋಡಿ ಅಲ್ಲಿ ಏನಾಗುತ್ತೆ ಆ ಈಶಾನ್ಯದ ಭಾಗ ನಿಮ್ಮ ಥಾಟ್ ಪ್ಯಾಟರ್ನ್ ಗೆ ಸಂಬಂಧಪಟ್ಟಂತೆ ಮೆಂಟಾಲಿಟಿಗೆ ಸಂಬಂಧ ಮೈಂಡ್ ರಿಲೇಟೆಡ್ ಸಂಬಂಧಪಟ್ಟೆ ಕೆಲಸ ಮಾಡಿದೆ ಈಗ ಅಲ್ಲಿ ಯಾವ ವಸ್ತುವನ್ನ ಇಡ್ತೀರಾ ಅದು ನಿಮ್ಮ ಮನಸ್ಸನ್ನು ಜಾಗೃತಗೊಳಿಸ್ತದೆ ರೈಟ್ ನಿಮ್ಮ ಸುಪ್ತ ಮನಸ್ಸಿಗೆ ಮೆಸೇಜ್ ಅನ್ನು ಕಳಿಸ್ತದೆ ಈ ರೀತಿ ಘಟನೆಗಳು ಘಟಿಸ್ತವೆ ಇಲ್ಲಿ ಇಂತಹ ವಸ್ತುಗಳನ್ನ ಇಟ್ಟಿದ್ಯಾ ಈ ರೀತಿ ಘಟನೆಗಳು ನಿನ್ನ ಜೀವನದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅದು ಅಲ್ವಾ ಈಗ ಬೆಡ್ರೂಮ್ ಮಾಡ್ಕೊಂಡಾಗ ಏನಾಯ್ತು ಅದು ಶುಕ್ರನ ರಿಲೇಟೆಡ್ ಅದು ಅಲ್ವಾ ಆ ಬೆಡ್ ಅನ್ನ ಪಕ್ಕದಲ್ಲಿ ಬಿಟ್ರಿ ಈಗ ಅದನ್ನು ಸ್ವಲ್ಪ ಈಚೆ ಇಟ್ಟಾಗ ಅದರ ವಿಷಯ ಬೇರೆ ರೈಟಾ ಈಶಾನ್ಯ ಪಕ್ಕದಲ್ಲೇ ನೀವು ಕಾಟನ್ ಅನ್ನ ಹಾಕೊಂಡ್ರಿ ಅಂದಾಗ ಏನಾಗುತ್ತೆ ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸೊಸೆಯನ್ನು ಹುಡುಕಿ ತರ್ತಾರೆ ಅದರಲ್ಲಿ ಏನು ಮಾಡೋಕ್ಕಾಗಲ್ಲ ತಂದೆ ತರ್ತಾರೆ ಅವ್ರಿಗೆ ಲಕ್ಸುರಿ ಬೇಕು ಆರಾಮಾಗಿರ್ ಮೆಹನತ್ ಮಾಡಲಿಕ್ಕೆ ಆಗುದಿಲ್ಲ ಅವರು ಕಷ್ಟಪಟ್ಟು ಓದೋದಿಲ್ಲ ಅಲ್ವಾ ಈಗ ಒಂದು ವೇಳೆ ತಂದೆ ಅಧಿಕಾರಿ ಆಗಿರ್ ಹಣಕಾಸು ಬಿಸಿನೆಸ್ ಮ್ಯಾನ್ ಅಂದ್ರೆ ಓಕೆ ಪರವಾಗಿಲ್ಲ ಅವರು ಎಂಜಾಯ್ ಮಾಡಿಯೇ ಮಾಡ್ತಾರೆ ಓಕೆನಾ ಈಗ ಇಲ್ಲ ಅಂದಾಗ ಇಲ್ಲ ಏನಿಲ್ಲಪ್ಪ ನಮ್ಮಲ್ಲಿ ಅಂದಾಗ ಇಲ್ಲಿ ಬೆಡ್ ರೂಮ್ ಈಗ ರೈಟ್ ಆಗ ಏನು ಮಾಡ್ತಾರೆ ಉದಾಸೀನ ತೆಗೆ ಒಳಗಾಗ್ತಾರೆ ಅವರಿಗೆ ಲಕ್ಸುರಿ ಬೇಕು ಕೂತ್ಕೊಂಡಲ್ಲಿ ಎಲ್ಲ ಬೇಕು ಊಟ ಮಾಡಿದ ಬಟ್ಟಲು ಕೂಡ ಅವರಿಗೆ ಎಲ್ಲೊಂದ್ ಕಡೆ ತೆಗಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಏನ್ ಮಾಡೋಣ ಈಗ ರೈಟ್ ಏನ್ ಮಾಡೋಣ ಏನು ಮಾಡೋಕ್ಕಾಗಲ್ಲ ಇದು ಪರಿಸ್ಥಿತಿ ಅಲ್ವಾ ನಾನು ಹೇಳ್ತೀನಿ ಈ ಒಂದು ಕಾಟನ್ ತೆಗೆದು ಈಚೆಗಡೆ ಹಾಕಿ ಅಂದ್ರೆ ಈ ಕಡೆ ಕಡೆ ಅಲ್ವಾ ಇಲ್ಲಿಂದ ಸರಿಸಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಅವಾಗ ಮೇ ಬಿ ನಿಮ್ಮ ಅಲ್ವಾ ಈಶಾನ್ಯದ ಭಾಗ ಈಶಾನ್ಯದ ಮೂಲೆಗೆನೆ ತಗೊಂಡು ಹೋಗ್ಬೇಡಿ ಅಲ್ಲಿಂದ ಹೀಗೆ ಮಾಡಿ ಓಕೆನಾ ಆಗ ಮೇ ಬಿ ಒಳ್ಳೆ ರಿಸಲ್ಟ್ ಬರುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ರೈಟ್ ಅವಕ್ಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಕರೆ ಇಲ್ಲಿದ್ರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ಸರಿ ಯಾರು ಸರಿ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿತಾಯಿ ಓಕೆ ಓಕೆ ಸಮಯ ಹೇಳಿಮ್ಮ ಓಕೆ ಮಧ್ಯಾಹ್ನ ಒಂದು ಗಂಟೆ ನಿಮಿಷ ಹದಿಮೂರು ಅಂದ್ರೆ ಒಂದು ಗಂಟೆ ಮೂವತ್ತು ನಿಮಿಷ ಮಧ್ಯಾಹ್ನ ಆಗುತ್ತೆ ತಾಯಿ ಮತ್ತೆ ಬೆಳಿಗ್ಗೆ ಹೇಗೆ ಆಗುದು ಇವತ್ತು ನೆಂಟರು ಬರ್ತಾರಂತ ಕಾಗೆ ಕರೀತಾ ಕರಿತಲ್ಲಿ ರೈಟ್ ಓಕೆ ಓಕೆ ಈ ಜಾತಕ ಬಂದು ಏನಮ್ಮ ಮೃಗಶಿರ ನಕ್ಷತ್ರ ಮಿಥುನ್ ರಾಶಿ ಜಾತಕನಾ ಹಾ ಓಕೆ ಪರವಾಗಿಲ್ಲಮ್ಮ ನೋಡಿಮ್ಮ ಒಳ್ಳೆ ಜಾತಗಮ್ಮ ಪರವಾಗಿ ಓಕೆ ನೀವೇನ್ ಮಾಡ್ತೀರಾ ಈಗ ಅವ್ನ್ಗೆ ಏನು ಏನ್ ಹೇಳ್ತೀರ ನೀವು ಅವನ್ಗೆ ಓದ್ಲಿಕ್ಕೆ ಆಗ್ತಾ ಇಲ್ಲ ಉದಾಸೀನ ಮಾಡ್ತೀರಿ ಇದನ್ನೇ ತಾನೇ ಹೇಳುದು ನೀವು ಆತೋ ಅದರಲ್ಲಿ ಏನು ಪ್ರಾಬ್ಲಮ್ ಅಂತೂ ಖಂಡಿತಲ್ಲಮ್ಮ ಬೆನ್ನು ಅಷ್ಟೇ ಅವನ ಹಿಂದ್ಗಡೆ ಇರಬೇಕು ಯಾಕಂದ್ರೆ ಪಂಚಮಾಧಿಪತಿ ಬಹಳ ಚೆನ್ನಾಗಿದ್ದಾನೆ ಒಳ್ಳೆ ಪೊಸಿಷನ್ ಇದ್ದಾನೆ ಬಟ್ ಪಂಚಮದಲ್ಲಿ ಶನಿ ಇದ್ದಾನೆ ಶನಿ ಮತ್ತೆ ಅದಕ್ಕೋಸ್ಕರ ಓದ್ಲಿಕ್ಕೆ ಕೆಲವೊಮ್ಮೆ ಮನಸ್ಸು ಬರುತ್ತೆ ಕೆಲವೊಮ್ಮೆ ಬರಲ್ಲ ಪೂರ್ತಿ ಅಂತೂ ಮಾಡಲ್ಲ ಒಮ್ಮೆ ಓದ್ತಾರೆ ಕೂತ್ಕೊಳ್ತಾರೆ ಎದ್ದು ಮತ್ತೆ ಹೋಗ್ತಾರೆ ಈ ಪರಿಸ್ಥಿತಿ ರೈಟ್ ಅಮ್ಮ ಅಥವಾ ಏನು ಮಾಡುವಾಗಿಲ್ಲ ಇದಕ್ಕೆ ನಾನು ಹೇಳ್ತೀನಿ ಅವರ ಬೆನ್ನು ತಾಗಬೇಕಷ್ಟೇ ಅವರ ಬೆನ್ನು ತಾಗಿ ಅವ್ರಿಗೆ ಸ್ವಲ್ಪ ಆರಾಮಾಗಿರ್ಬೇಕಾಗುತ್ತೆ ಸ್ವಲ್ಪ ಲೆಕ್ಸುರಿ ಬೇಕಾಗುತ್ತೆ ಏನಾದರೂ ಒಂದು ಅಲ್ವಾ ಸ್ವಲ್ಪ ಮಟ್ಟಿಗೆ ಕಂಫರ್ಟ್ ಬೇಕಾಗುತ್ತೆ ಅದನ್ನೆಲ್ಲ ನೀವು ಮಾಡಿಕೊಟ್ಟಾಗ ಈ ಜಾತಕ ಮಚ್ ಬೇಡ ಪಂಚಮಾಧಿಪತಿ ಬುಧಾದಿತ್ಯ ಇದರಲ್ಲಿ ಬುಧಾದಿತ್ಯ ಯೋಗ ಇದೆ ಬುಧಾದಿತ್ಯ ಯೋಗ ಪಂಚಮಾಧಿಪತಿ ಬುಧನ್ ಜೊತೆ ಇದಾನೆ ಭಾಗ್ಯದಲ್ಲಿ ಇದ್ದಾನೆ ಇಸ್ ಮಚ್ ಬೆಟರ್ ಅಂತ ಹೇಳ್ಬೋದು ಒಳ್ಳೆ ಅವನು ಹೇಗಿರ್ತಾನೆ ಗೊತ್ತಾ ರಿಸರ್ಚ್ ಮೈಂಡ್ ಇರ್ತದೆ ಅವನಲ್ಲಿ ರಿಸರ್ಚ್ ಮಾಡ್ತಾನೆ ಎಲ್ಲದರಲ್ಲಿ ಕೂಡ ಮತ್ತೆ ನೀವೇ ನೀವು ಹೇಳಿದ್ದನ್ನೆಲ್ಲ ಕೇಳುವುದಿಲ್ಲವ ಅವನಿಗೆ ಅವನಿಗೆ ಬೇಕಾದಾಗಿ ಹೋಗ್ತಾನೆ ರಿಸರ್ಚ್ ಮಾಡುವಂಥ ಮೈಂಡ್ ಇರೋದು ತುಂಬಾ ಚೆನ್ನಾಗಿರ್ತದೆ ತುಂಬಾ ಸಿಟ್ಟಿನ ಸ್ವಭಾವ ಮೈಂಡ್ ಚೆನ್ನಾಗಿರ್ತಾನೆ ಬರೇ ಇಷ್ಟೇ ಮಾಡಿ ಸೋಮವಾರ ಸೋಮವಾರ ದಿವಸ ಇವನ ಕೈಯಿಂದ ಅಥವಾ ನಿವಾಳಿ ತೆಗೆದು ಸ್ವಲ್ಪ ಎಳ್ಳೆಣ್ಣೆಯನ್ನ ಈಶ್ವರನ ಟೆಂಪಲ್ ಗೆ ಅರ್ಪಣೆ ಮಾಡಿ ಶನಿವಾರ ದಿವಸ ಇದನ್ನ ಕಂಟಿನ್ಯೂ ಮಾಡಿ ರೈಟ್ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ಬೇರೆ ನನ್ನ ಲೆಕ್ಕದಲ್ಲಿ ಬೇಕಾಗಿಲ್ಲಮ್ಮ ಈ ಜಾತಕ ಇದ್ದ ಮತ್ತೆ ಬೆಟರ್ ಅಂತ ಹೇಳ್ತೇನೆ ಒಳ್ಳೆ ಜಾತಕ ತುಂಬಾ ಚೆನ್ನಾಗಿ ಹೋಗ್ತಾನೆ ನಿಮ್ಗೆ ವರಿ ಮಾಡುವಂತ ಆಗುತ್ತೆ ಸುಮ್ಮನೆ ಒಳ್ಳೆದಾಗಲಿ ಓಕೆನಾ ಎಸ್ ಅಮ್ಮ ಒಳ್ಳೆದಾಗಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟ್ ಓಕೆ ಓಕೆ ಈಗ ಹಾಗಾದ್ರೆ ನೋಡಿ ಇಲ್ಲಿ ಒಂದು ಬೆಡ್ ಅನ್ನು ಹಾಕೊಂಡಾಗ ಯಾವ ಎಫೆಕ್ಟ್ ಬರುತ್ತೆ ನೋಡಿ ಅರ್ಥ ಆಯ್ತಾ ನಿಮಗೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಕಲಿವಿ ಯಾಕಂದ್ರೆ ನೀವು ಮನೆಯಲ್ಲಿ ಇಟ್ಟಂತ ವಸ್ತುಗಳು ಏನ್ ಮಾಡ್ತೇವೆ ನಿಮ್ಮ ಒಂದು ಸುಪ್ತ ಮನಸ್ಸಿಗೆ ಮೆಸೇಜ್ ಅನ್ನ ಕಳಿಸುತ್ತೆ ಈ ರೀತಿ ಘಟನೆ ಘಟಿಸ್ತದೆ ಅಲ್ವಾ ಇವತ್ತಲ್ಲ ನಾಳೆ ಏನೋ ಒಂದು ಆಗುತ್ತೆ ಈ ರೀತಿ ಘಟನೆ ಘಟಿಸಬೇಕು ಈಗ ಬೆಡ್ ಅನ್ನ ಇಲ್ಲಿಂದ ತೆಗೆದು ಬಿಟ್ರಿ ಈಗ ನಿಮ್ಮ ಮಕ್ಕಳು ಪ್ರೀತಿ ಪೇ ಮಾಡೋದನ್ನ ಡ್ರಾಪ್ ಮಾಡ್ತಾರೆ ರೈಟ್ ಓಕೆನಾ ಸೊ ಅರ್ಥ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಓಕೆ ಇದೆಲ್ಲ ಬಹಳ ಎಲ್ಲ ಕೂಡ ಇಂಟರ್ ಕನೆಕ್ಟೆಡ್ ಅಲ್ಲ ಅಲ್ವಾ ನಿಮ್ಮ ನಿಮ್ಮ ಇದು ಉಂಟಲ್ಲ ಇದು ನಿಮ್ಮ ಒಂದು ಅಂತ ಏನ್ ವಸ್ತುಗಳು ಏನುಂಟು ಅದೇ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅನ್ನು ನಿರ್ಮಾಣ ಮಾಡುತ್ತೆ ನಿಮ್ಮ ಸುಪ್ತ ಮನಸ್ಸನ್ನು ನಿರ್ಮಾಣ ಮಾಡುತ್ತೆ ಯಾವ ರೀತಿ ರಿಸಲ್ಟ್ ಬರಬೇಕು ಅದು ಅಲ್ಲಿಂದ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಆಯ್ತು ಒಳ್ಳೆಯದ ಕೆಟ್ಟದಲ್ಲ ಅದು ಅನುಭವಿಸಬೇಕು ಈಗ ಒಂದು ಇನ್ನೊಂದು ಉದಾಹರಣೆ ಕೊಡ್ತೇನೆ ನಿಮಗೆ ಕೇಳಿಸ್ಬೇಕು ಈಗ ಕಿಡ್ನಿ ಸಮಸ್ಯೆ ತುಂಬಾ ಜನ ರೈಟ್ ನನಗೆ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಅದು ನೋಡಿ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಬರದು ಕೂಡ ನಿಮ್ಮ ಉತ್ತರದ ಭಾಗ ಸರಿ ಇಲ್ಲದಾಗ ಮಾತ್ರ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಉತ್ತರದ ಭಾಗದಲ್ಲಿ ಅಲ್ವ ನಿಮ್ಮ ಉತ್ತರದ ವಾಯುವ್ಯ ಉತ್ತರ ಉತ್ತರ ಈಶಾನ್ಯ ಈಶಾನ್ಯ ಈ ಪಾಟಲ್ಲಿ ಎಲ್ಲಾದ್ರೂ ಇನ್ವರ್ಟರ್ ಅನ್ನು ನೀವು ಇಟ್ಟಾಗ ಅಲ್ವಾ ಇನ್ವರ್ಟರ್ ಇಟ್ಟುಬಿಟ್ಟಿದ್ದೀರಾ ಅಲ್ಲವಾ ಅದಕ್ಕೆ ಯಾವುದೇ ಯಾವುದೇ ರೀತಿಯಲ್ಲಿ ಪರಿಹಾರಗಳನ್ನು ಮಾಡ್ಕೊಂಡಿಲ್ಲ ಯಾವುದು ಮಾಡಿಲ್ಲ ನಿಮಗೆ ಗೊತ್ತೇ ಇಲ್ಲ ಏನು ಮಾಡಬೇಕಂತ ಇನ್ವಾಟ್ರೆ ಇಟ್ಕೊಂಡೆ ಆಗ ಕೂಡ ಏನಾಗುತ್ತೆ ಮೇ ಬಿ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು ಜಲತತ್ವ ಬಹಳ ವೀಕ್ ಆಗುವಂಥ ಸಾಧ್ಯತೆ ತೀರಾ ತೀರ ಜಾಸ್ತಿ ಯಾವಾಗ ಮನೆಯಲ್ಲಿ ಜಲತತ್ವ ತುಂಬಾ ಸಕ್ಕಾಗಿ ಬಿಡುತ್ತೆ ಆವಾಗ ಏನಾಗುತ್ತೆ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಬರುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇರ್ತವೆ ಇದೊಂದು ವಿಚಾರ ಇರ್ತದೆ ಇನ್ನೊಂದು ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಹೇಗೆ ಬರುತ್ತೆ ನಿಮ್ಮ ಮನೆಯಲ್ಲಿರುವಂತಹ ಪ್ಯೂರಿಫೈರ್ ವಾಟರ್ ಪ್ಯೂರಿಫೈರ್ ಏನಿದೆ ಅದು ರಿಲೇಟೆಡ್ ಟು ಕಿಡ್ನಿ ರೈಟಾ ನಿಮ್ಮ ಮನೆಯ ವಾಟರ್ ಪ್ಯೂರಿಫೈರ್ ಏನುಂಟು ಅದು ಮತ್ತೆ ನಿಮ್ಮ ಕಿಡ್ನಿ ಒಟ್ಟಾಗಿ ಕೆಲಸ ಮಾಡುವಂಥದ್ದು ಅಲ್ವಾ ನಿಮ್ಮ ಮನೆ ವಾಟರ್ ಪ್ಯೂರಿಫೈಯರ್ ಚೆನ್ನಾಗಿದೆ ಬಾರಿ ಬಾರಿಗೂ ಸರ್ವಿಸ್ ಮಾಡ್ತೀರಾ ಹಳೆಯದನ್ನು ತೆಗೆದು ಹೊಸ್ತನ್ನು ಹಾಕಿಬಿಟ್ಟಿದ್ದೀರಾ ಯಾವುದೇ ಸಮಸ್ಯೆಗಳಿಲ್ಲ ಅಂದಾಗ ನಿಮ್ಮ ಕಿಡ್ನಿ ರಿಲೇಟೆಡ್ ಅಂತ ಸಮಸ್ಯೆ ಎಂದು ಬರಲ್ಲ ಅದು ಚೆನ್ನಾಗಿ ವರ್ಕ್ ಆಗಿ ಶುರು ಆಗುತ್ತೆ ಏನು ತೊಂದರೆ ಇಲ್ಲ ಒಂದು ವೇಳೆ ಹಾಳಾಗಿರುವಂತಹ ಒಂದು ವಾಟರ್ ಅನ್ನ ತೆಗೆದು ಮನೆಯಲ್ಲಿ ಒಂದು ಸೈಡಲ್ಲಿ ಇಟ್ಟುಬಿಟ್ರಿ ಇವತ್ತು ರಿಪೇರಿ ಮಾಡುವ ನಾಳೆ ರಿಪೇರಿ ಮಾಡುವ ನಾಳೆದು ರಿಪೇರಿ ಮಾಡುವ ಮಾಡಲೇ ಇಲ್ಲ ಅಥವಾ ಹೊಸತನ್ನು ಹಾಕಿ ಬಿಟ್ರಿ ಬಟ್ ಓಲ್ಡನ್ನ ಮನೆಯಲ್ಲೇ ಇಟ್ಟು ಬಿಟ್ರಿ ನೀವು ಅದು ಹಾಳಾಗಿದೆ ಪ್ಯೂರಿಫೈರ್ ಇಲ್ಲ ಈ ಸಮಸ್ಯೆ ಉಂಟು ಉಂಟು ಅಂತಾದಾಗ ಈ ಸಮಸ್ಯೆ ಉಂಟು ಅಂತಾದಾಗ ಏನಾಯ್ತು ಈಗ ಅದು ನಿಮ್ಗೆ ಕಿಡ್ನಿ ರಿಲೇಟೆಡ್ ಸಮಸ್ಯೆಯನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೋಸ್ಕರ ಯಾರೆಲ್ಲ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದಾರೆ ಡಯಾಲಿಸಿಗೆ ಹೋಗ್ತಾ ಇದ್ದಾರೆ ಅಥವಾ ಹೋಗಲಿಕ್ಕೆ ತಯಾರಾಗಿ ದಯವಿಟ್ಟು ಮನೆಯಲ್ಲಿರುವಂತಹ ವಾಟರ್ ಪ್ಯೂರಿಫೈಯರ್ ಅನ್ನು ದಯವಿಟ್ಟು ಚೆಕ್ ಮಾಡಿ ಅಂತ ಹೇಳ್ತೇನೆ ವಾಟರ್ ಪ್ಯೂರಿಫೈಯರ್ ಅನ್ನು ಚೆಕ್ ಮಾಡಿ ಅದು ಓಲ್ಡ್ ಆಗಿದ್ರೆ ದಯವಿಟ್ಟು ಅದನ್ನು ತೆಗೆದು ಹೊಸನ್ನ ಹಾಕಲಿಕ್ಕೆ ಪ್ರಯತ್ನ ಮಾಡಿ ಒಂದು ವೇಳೆ ಎಲ್ಲಾದ್ರೂ ನೀವು ಹಾಳಾಗಿರುವಂತಹ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಯಲ್ಲಿ ತಂದಿಟ್ಟಿದ್ರೆ ಅಥವಾ ಅದನ್ನು ಒಂದು ಮೂಲೆಯಲ್ಲಿ ನೀವು ಹಾಕಿಟ್ಟಿದ್ರೆ ಇವತ್ತಲ್ಲ ನಾಳೆ ಕೆಲಸಕ್ಕೆ ಬರ್ಬೋದು ಅಂತ ಅದರ ಮುಖಾಂತರ ಕೂಡ ನಿಮ್ಗೆ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ ಯಾವಾಗ ನೀವು ಡಯಾಲಿಸ್ಗೆ ಹೊರಟು ಹೋಗ್ತೀರ ಅವಾಗ ಹೆಣ್ಸ್ಗಳು ನಿಮ್ಮ ಲೈಫಲ್ಲಿಗೆ ಕತಮ್ ಯಾಕಂದರೆ ಡಯಾಲಿಸ್ಗೆ ಹೋದಲ್ಲಿ ನೂರಲ್ಲಿ ಎರಡು ಜನ ಮಾತ್ರ ರಿಕವರಿ ಆಗಿ ಅಂತ ಒಂದು ಇಂಡಿಕೇಶನ್ ಅದು ರಿಪೋರ್ಟ್ ತೋರಿಸಿಕೊಂಡು ನಾನು ಹೇಳ್ತಾ ಇಲ್ಲ ತದು ಬಿಟ್ಟರೆ ಬೇರೆ ಎಲ್ಲರೂ ಕೂಡ ಮೇಲೆ ಹೋಗಿರ್ತಾರೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿ ನಮಗೆ ಬೇಡ ತಾನೆ ಡಯಾಲಿಸಿಸ್ ಮಾಡಲಿಕ್ಕೆ ಬೇಕಾಗಿಲ್ಲ ಅದಕ್ಕೋಸ್ಕರ ಮನೆಯಲ್ಲಿ ಇದನ್ನೆಲ್ಲ ಜಾಗೃತೆ ಮಾಡಬೇಕು ತಾನೇ ಆರೋಗ್ಯ ಚೆನ್ನಾಗಿರಬೇಕು ತಾನೆ ವಾಟರ್ ಅನ್ನು ವಾಟರ್ ಕಂಟೆಂಟ್ಸನ್ನು ತುಂಬ ಚೆನ್ನಾಗಿ ಅದು ಮೇಂಟೈನ್ ಆಗುವಂಥ ಅದನ್ನು ಮೇಂಟೈನ್ ಮಾಡಲೇಬೇಕು ತಾನೆ ಇದೆಲ್ಲ ಮಾಡಿದಾಗ ಏನು ನಿಮಗೆ ಕಿಡ್ನಿ ರಿಲೇಟೆಡ್ ಸಮಸ್ಯೆ ಬರಬೇಕು ಮೇ ಬಿ ಬರೋಲ್ಲ ಮೇ ಬಿ ಬರುವುದಿಲ್ಲ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಮ್ಮ ಬಳಿಗೆ ಕ್ರಿಯೇಟ್ ಆಗುತ್ತೆ ಮನೆ ಮನೆ ಅಂತ ನಮ್ಮ ಒಂದು ಸುಪ್ತ ಮನಸ್ಸನ್ನ ನಿರ್ಮಾಣ ಮಾಡುತ್ತೆ ಯಾವ ಯಾವ ರಿಸಲ್ಟ್ ಬರಬೇಕು ಅಂತ ಆ ಮನೆಯಲ್ಲಿ ಇಟ್ಟಿರುವಂತಹ ವಸ್ತುಗಳು ನಿಮಗೆ ಹೇಳ್ತವೆ ಏನೇನು ವಸ್ತುಗಳನ್ನ ಇಟ್ಟಿದ್ದೀರಾ ಅದರ ಮುಖಾಂತರ ರಿಸಲ್ಟ್ ಬಲಿಗೆ ಸ್ಟಾರ್ಟ್ ಯಾವಾಗೆಲ್ಲ ಅದು ಆಕ್ಟಿವೇಟ್ ಆಗುತ್ತೆ ಯಾವಾಗೆಲ್ಲ ದಶಾಭುಕ್ತಿಗೆ ಸಂಬಂಧಪಟ್ಟಂತೆ ಆ ಪಾರ್ಟ್ ಆಕ್ಟಿವೇಟ್ ಆಗುತ್ತೆ ಆಗ ಆ ಪಾರ್ಟಲ್ಲಿ ಯಾವ ವಸ್ತುವನ್ನ ಅನ್ನು ಇಟ್ಟಿದ್ದೀರಾ ಅದು ಒಂದೇ ರೀತಿ ರಿಸಲ್ಟ್ ಅನ್ನು ಕೊಡ್ಲಿಕ್ಕೆ ಶುರು ಮಾಡುತ್ತೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಆಂ ಸರ್ ನಮಸ್ತೆ 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 ಯಾರು ಮಾತಾಡ್ತಿದ್ರಿ ಸರ್ ಎಲ್ಲಿಂದ ಜಗದೀಶ್ ಅವ್ರು ಎಲ್ಲಿಂದ ಓಕೆ ಜಗದೀಶ್ ಅವ್ರ್ ಯಾರ್ ಬಗ್ಗೆ ತಿಳ್ಕೋಬೇಕು ನಿಮ್ಮ ಹುಟ್ಟಿದ ದಿನಾಂಕ ಸರ್ ನಿಮ್ಮ ಹುಟ್ಟಿದ ದಿನಾಂಕ ಎಲ್ಲೋ ಒಂದ್ ಕಡೆ ನೀವು ಎಲ್ಲಿ ಗೋಲ್ ಗುಂಬಜದಲ್ಲಿ ಮಾತಾಡಿದಾಗೆ ಸೌಂಡ್ ಬರ್ತಾ ಉಂಟು ಸರ್ ಏನೂ ಅದು ಕ್ಲಿಯರ್ ಇಲ್ಲ ಓಕೆ ಸಮಯ ಹುಟ್ಟಿದಲ್ಲಿ ಸರ್ ಬಗ್ಗೆ ಸರ್ ತಾವು ಹುಟ್ಟಿದಲ್ಲಿ ಸರ್ ಚಿತ್ರದುರ್ಗ ಓಕೆ ನಕ್ಷತ್ರ ಯಾವ್ದು ಸರ್ ನಿಮ್ದು ಓಕೆ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯ ಜಾತಕ ಜಗದೀಶ್ ಅಂತ ಹೆಸರಿಟ್ಕೊಂಡಿದ್ರೆ ಜಗದೀಶ್ ಓಕೆ ಜಗದೀಶ್ ಅವರೇ ನೋಡೋಣ ಜಾತಕ ಏನು ಅಂತ ಜಗದೀಶ್ ಅಂತ ಹೆಸರಿಟ್ಕೊಂಡು ಓಕೆ ಸರ್ ಲೈಫಲ್ಲಿ ತುಂಬಾನೇ ಸ್ಟ್ರಗಲ್ ಅನ್ನ ಅನುಭವಿಸ್ತೀರ ಉಂಟು ಅಲ್ವಾ ಸರ್ ನೀವೇನು ಬಿಸ್ನೆಸ್ ಮಾಡ್ತೀರಾ ಬಹಳಷ್ಟು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಸರ್ ನಿಮ್ಮ ಸ್ನೇಹಿತರೇ ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡಿರ್ತಾರೆ ಅದರ ಜೊತೆಗೆ ನಿಮ್ಮ ಮ್ಯಾರಿಡ್ ಲೈಫ್ ಸಮೇತ ತೊಂದರೆಗೊಳಗಾಗುತ್ತೆ ಸರ್ ಅಷ್ಟು ಸುಲಭ ಅಲ್ಲ ಸರ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಮ್ಯಾರಿಡ್ ಲೈಫ್ ಪ್ರಾಬ್ಲಮ್ ಆಗುತ್ತೆ ಹೌದು ಜಾತಕ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್ ಅರ್ಥ ಇದೆ ಜಗದೀಶ್ ಅವರೇ ಕರೆಕ್ಟ್ ಕರೆಕ್ಟಾ ಏನ್ ಮಾಡಿದ್ರೆ ಇದರಲ್ಲಿ ಮುಂದುವರಿಬೋದಪ್ಪ ಏನ್ ಮಾಡಿದ್ರೆ ಮುಂದುವರಿಲಿಕ್ಕೆ ಸರ್ ಇಲ್ಲಿ ಇಲ್ಲಿ ಏನಾಗುತ್ತೆ ಗೊತ್ತಾ ಸರ್ ಇದರಲ್ಲಿ ಸೆವೆಂತ್ ಹೌಸ್ ಅಲ್ಲಿ ರಾಹು ಇದ್ದಾನೆ ಸರ್ ರೈಟ್ ಓಕೆ ರಾಹು ಗುರು ಜೊತೆಗೆ ಕಾಂಬಿನೇಷನ್ ಅಲ್ಲಿ ಅದಕ್ಕೋಸ್ಕರ ಏನು ಲೈಫಲ್ಲಿ ಬಹಳಷ್ಟು ಮೋಸ ನೋಡಬೇಕಾಗುತ್ತೆ ಬಿಸ್ನೆಸ್ ಅಲ್ಲಿ ಮೋಸ ನೋಡ್ಬೇಕಾಗುತ್ತೆ ಅದರಲ್ಲೂ ಕೂಡ ಸ್ನೇಹಿತರು ಹಿಡಿದು ಹಿಡಿದು ಮೋಸ ಮಾಡಿರ್ತಾರೆ ಆಯ್ತಾ ಸ್ನೇಹಿತರಲ್ವಾ ನಿಮ್ಗೆ ನಿಮ್ಮ ಸ್ನೇಹಿತರು ಇರ್ತಾರೆ ನಿಮ್ಮನ್ನು ನಂಬಿದ ನೀವು ಯಾರನ್ನ ನಂಬಿ ಅವರೇ ನಿಮ್ಗೆ ಮೋಸ ಮಾಡಲಿಕ್ಕೆ ನೋಡ್ತಾರೆ ಸರ್ ಈ ಪರಿಸ್ಥಿತಿ ಜಾತಕದಲ್ಲಿ ಉಂಟು ಸರ್ ನಾನು ಹೇಳಿದ್ರೆ ಈ ಜಾತಕಕ್ಕೆ ಅತ್ಯುತ್ತಮದ ಪರಿಹಾರ ಏನ್ ಗೊತ್ತಾ ಹೆಸರನ್ನೇ ಬದಲಾವಣೆ ಮಾಡ್ಕೊಳ್ಳುವಂತದ್ದು ಹೆಸರಲ್ಲಿ ಬದಲಾವಣೆ ಮಾಡ್ಕೊಂಡಾಗ ಮೇ ಬಿ ಈ ಜಾತಕದಲ್ಲಿ ಬರತಕ್ಕಂಥ ಒಂದಷ್ಟು ನೆಗೆಟಿವಿಟಿ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಲಗ್ನದಲ್ಲಿ ಕೂಡ ಲಗ್ನದಲ್ಲಿ ಶುಕ್ರ ಕೇತು ಮಾಂದಿ ಸೆವೆಂತ್ ಹೌಸ್ ಅಲ್ಲಿ ಕುಜಾ ರಾಹು ಮತ್ತೆ ಗುರು ಅಲ್ವಾ ಎಕ್ಸ್ಟ್ರೀಮ್ಲಿ ಅವರೆಲ್ಲ ಎಕ್ಸ್ಟ್ರೀಮ್ ರಿಸಲ್ಟ್ ಕೊಡ್ತಾ ಇದ್ದಾರೆ ಕುಜ ವಕ್ರಿ ಗುರು ವಕ್ರಿ ಸೊ ಅದಕ್ಕೋಸ್ಕರ ಹೇಳ್ತೀನಿ ಸರ್ ಈಗ ಒಂದು ನಿಮಿಷದಲ್ಲಿ ಇದಕ್ಕೆ ಪರಿಹಾರ ಹೇಳೋದು ತುಂಬಾನೇ ಕಷ್ಟ ಸರ್ ದಯವಿಟ್ಟು ನಾನು ಹೇಳ್ತೀನಿ ಅಥವಾ ನೀವು ಅಪಾಯಿಂಟ್ಮೆಂಟ್ ಪಡ್ಕೊಳ್ಳಿ ಅಥವಾ ಯಾರಾದ್ರೂ ಒಂದು ಒಳ್ಳೆ ಜ್ಯೋತಿಷಲ್ಲಿಗೆ ತೆಗೆದುಕೊಂಡು ಇದನ್ನ ಜಾತಕವನ್ನು ತೋರಿಸ್ತಾರೆ ಎಲ್ಲಿಂದ ಹುಡುಕಿದ್ರು ಕೂಡ ನೆಗೆಟಿವೇ ಬರ್ತಾ ಉಂಟು ಇಂಡಿಗೆ ಅದರಲ್ಲೂ ನಲ್ವತ್ತರವತ್ತರ ಸೀರೀಸ್ ನಡೀತಾ ಉಂಟು ಈಗ ನಲವತ್ತರ ಸೀರೀಸ್ ಇವಾಗ ಈ ಮೂಮೆಂಟ್ ಅಲ್ಲಿ ಕೂಡ ಏನಾಗುತ್ತೆ ಮ್ಯಾರಿಡ್ ಲೈಫ್ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಇಂಡಿಕೇಶನ್ ಉಂಟು ಅರ್ಥ ಆಯ್ತು ಅರ್ಥ ಮಾಡ್ಕೊಳ್ಳಿ ಸರ್ ದಯವಿಟ್ಟು ಯಾರಾದ್ರೂ ಒಳ್ಳೆ ಜ್ಯೋತಿಷ್ ಅದನ್ನು ಹೋಗಿ ಸ್ವಲ್ಪ ತೋರಿಸಿ ಏನು ಮನೆಯಲ್ಲಿ ವಾಸ್ತು ಪ್ರಕಾರ ಸ್ವಲ್ಪ ಪ್ರಿಪೇರ್ ಮಾಡಿದ್ರೆ ಆಗ್ಬೋದು ಅಂತ ನನ್ನ ಅನಿಸಿಕೆ ಅದನ್ನ ಮಾಡಿದಾಗ ಈ ಜಾತಕ ಪ್ರೊಸೀಡ್ ಆಗುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಸರ್ ಇಲ್ಲಾಂದ್ರೆ ಏನಾಗುತ್ತೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಮಕ್ಕಳ ವಿಚಾರ ಪ್ರಾಬ್ಲಮ್ ಆಗುತ್ತೆ ಹೆಂಡತಿ ವಿಚಾರ ಪ್ರಾಬ್ಲಮ್ ಆಗುತ್ತೆ ಬಿಸ್ನೆಸ್ ಪ್ರಾಬ್ಲಮ್ ಆಗುತ್ತೆ ಬಾರಿ ಬಾರಿಗೂ ಮೋಸ ನೋಡ್ಕೊಳ್ಬೇಕು ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಒಂದು ಕನ್ಫರ್ಟ್ ಆದ ಲೈಫ್ ಇಷ್ಟವರೆಗೆ ಅಂತ ಅನುಭವಿಸಿಲ್ಲ ನೀವು ರೈಟ್ ಆ ತಗೋದಾಯ್ತೀಗ ಅಥವಾ ಏನ್ ಮಾಡೋಣ ಈಗ ಏನ್ ಮಾಡಕ ಅದಕ್ಕೋಸ್ಕರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಜಗದೀಶ್ ಅವರೇ ನಾನು ಹೇಳಿದ ಮಾತುಗಳನ್ನ ಕೇಳಿಸ್ಕೊಳ್ಳಿ ಆನಂತರ ಅನಲೈಸ್ ಮಾಡಿಸಿದನ ತುಂಬಾ ಚೆನ್ನಾಗಿರ್ತದೆ ಒಳ್ಳೇದಾಗಲಿ ಸರ್ ಕರೆ ಮಾಡೋದಕ್ಕೆ ತುಂಬಾ ಧನ್ಯವಾದಗಳು ರೈಟಾ ಎಸ್ ಸರ್ ಓಕೆ ಸೊ ಅಲ್ವಾ ಕೆಲವೊಂದು ಜಾತಕ ಈ ರೀತಿ ಕಾಂಪ್ಲಿಕೇಟೆಡ್ ಇರುತ್ತೆ ದಯವಿಟ್ಟು ಯಾರು ತಪ್ಪು ತಿಳ್ಕೊಡ್ಬೇಡಿ ಯಾಕಂದರೆ ಅದು ಎಲ್ಲಿ ಹೋದರೂ ಕೂಡ ನೆಗೆಟಿವಿಟಿ ಯಾಕಂದರೆ ನೀವು ಅನುಭವಿಸಲೇಬೇಕು ಯಾಕಂದರೆ ಆ ಕರ್ಮ ಆ ರೀತಿ ಉಂಟು ನಿಂದು ಅಲ್ವಾ ಕರ್ಮ ನೋಡಿ ನಿಮ್ಮ ಕರ್ಮ ಸರಿ ಉಂಟು ನಿಮ್ಮನ್ನು ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ನಿಮ್ಮ ಕರ್ಮನೇ ಸರಿ ಇಲ್ಲ ಆವಾಗ ಎಲ್ಲಿಂದ ಬಾಣ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಜಾತ ಕೂಡ ಅದೇ ರೀತಿ ಪ್ರಿಪೇರ್ ಆಗಿರ್ತದೆ ಕರ್ಮಕ್ಕೆ ಸಂಬಂಧಪಟ್ಟಂತೆ ರೈಟಾ ಓಕೆನಾ ಆಗ ಅದಕ್ಕೆ ಸೊಲ್ಯೂಷನ್ ಬಹಳಷ್ಟು ಕಷ್ಟ ಆಗುತ್ತೆ ಸೊಲ್ಯೂಷನ್ ಕೊಡಬೇಕಾದ ವರ್ಕ್ ಕೂಡ ಆಗಲ್ಲ ಕೆಲವೊಂದು ಬಾರಿ ಈ ಪರಿಸ್ಥಿತಿ ಕ್ರಿಯೇಟ್ ಅದರಲ್ಲೂ ಕೂಡ ಏನಾಗುತ್ತೆ ಅವು ಯಾವುದೇ ಜಾತಲ್ಲಿ ಗುರು ವಕ್ರಿಯಾಗಿದ್ದಾಗ ಎಕ್ಸ್ಟ್ರೀಮ್ ಆಗಿ ರಿಸಲ್ಟ್ ಕೊಡ್ತಾನೆ ಕೊಡ್ತಾನತ ಕುಜ ವಕ್ರಿಯಾಗಿದ್ದಾನೆ ಎಕ್ಸ್ಟ್ರೀಮ್ ಆಗಿ ರಿಸಲ್ಟ್ ಅಥವಾ ವಿಶೇಷ ರೀತಿ ರಿಸಲ್ಟ್ ಕೊಡ್ತಾನತೆ ಅಥವಾ ಒಳ್ಳೆದು ಅಥವಾ ಕೆಟ್ಟದ ಎರಡರಲ್ಲಿ ಒಂದು ಅಲ್ಲಿ ಗುರುವಿಗೆ ರಾಹುವಿನ ಸಂಯೋಗ ಅದಕ್ಕೆ ವಿಪರೀತ ರೀತಿಯಲ್ಲಿ ಮದುವೆ ಎಲ್ಲ ಮೋಸ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಬಹಳಷ್ಟು ಮೋಸಗಳನ್ನು ನೋಡಿರ್ತಾರೆ ಅದಕ್ಕೋಸ್ಕರ ಒಂದು ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಬೇಕಾದಂತಹ ಅನಿವಾರ್ಯತೆ ಉಂಟು ಆ ಮೂಮೆಂಟಲ್ಲಿ ಈ ಜಾತಕ ಪ್ರೊಸೀಡ್ ಆಗ್ಬೋದಲ್ವ ತುಂಬ ಚೆನ್ನಾಗಿರುತ್ತೆ ಓಕೆ ಒಳ್ಳೆದಾಗಲಿ ಅದು ಈಗ ಗೊತ್ತಾಯ್ತು ನಿಮಗೆ ತೊ ಯಾವಾಗ ನಿಮ್ಮ ಒಂದು ವಾಟರ್ ಪ್ಯೂರಿಫೈರ್ ಯಾವ ರೀತಿಯ ಇಂಪ್ಯಾಕ್ಟನ್ನು ಕೊಡ್ತಿಲ್ಲ ನಿಮ್ಮ ಲೈಫಲ್ಲಿ ರೈಟ್ ಹಾಗಾದರೆ ವಾಟರ್ ಪ್ಯೂರಿಫೈರ್ ಇಟ್ಕೊಳ್ಳೋದು ಪರವಾಗಿಲ್ಲ ಬಟ್ ಅದನ್ನು ಫಿಲ್ಟ್ರನ್ನು ಯಾವಾಗಲೂ ಚೇಂಜ್ ಮಾಡ್ತಾ ಇರೋದು ಅದನ್ನು ಸರ್ವಿಸ್ ಮಾಡ್ತಾ ಇರೋದು ಅಲ್ವಾ ಅದು ತುಂಬ ಓಲ್ಡ್ ಆಗಿದ್ರೆ ಅದನ್ನು ಚೇಂಜ್ ಮಾಡೋದು ಹಳೇದಾಗಿದ್ರೆ ಅದನ್ನು ತೆಗೆದು ಮನೆಯಿಂದ ಹೊರಗೆ ಹಾಕೋದು ಅಥವಾ ಹಾಳಾಗಿದೆ ಅದನ್ನು ಇಟ್ಟುಕೊಳ್ಳುವಂತಿಲ್ಲ ಅದನ್ನು ಇಟ್ಕೊಳ್ಳೋದು ಒಳ್ಳೆ ರಿಸಲ್ಟನ್ನು ಅನುಭವಿಸಬಹುದು ರೈಟ್ ಅಥವಾ ಇದು ಬಹಳ ಒಳ್ಳೆ ರಿಸಲ್ಟನ್ನು ಅನುಭವಿಸಲಿಕ್ಕೆ ನಿಮಗೆ ಒಂದು ಅನುವು ಮಾಡಿ ಕೊಡುತ್ತೆ ಅಥವಾ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅದಕ್ಕೋಸ್ಕರ ನಿಮ್ಮ 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 ನೋಡಿ ನಿಮ್ಮ ದೇಹದಲ್ಲಿ ಯಾವ್ಯಾವ ದೇಹದ ಪಾರ್ಟ್ ತೊಂದರೆಗಳಾಗುತ್ತೆ ಅದಕ್ಕೆ ಸಂಬಂಧ ಇಲ್ಲೇನಾದರೂ ಒಂದು ಪ್ರಾಬ್ಲಮನ್ನು ನೀವು ಕ್ರಿಯೇಟ್ ಮಾಡಿಕೊಂಡೇ ಮಾಡ್ಕೊಂಡಿರೋ ಅದಕ್ಕೋಸ್ಕರ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಇದನ್ನು ಯಾರೆಲ್ಲ ಅರ್ಥ ಮಾಡ್ಕೊಳ್ತಾರೆ ಅವರೆಲ್ಲ ಮನೆ ವಾಸ್ತುವನ್ನು ಪ್ರಿಪೇರ್ ಮಾಡ್ತಾರೆ ಮನೆ ವಾಸ್ತುವನ್ನು ಪ್ರಿಪೇರ್ ಮಾಡಿ ಒಳ್ಳೆ ಜೀವನವನ್ನು ಅನುಭವಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತಾರೆ ಏನು ಸಮಸ್ಯೆ ಆಗಲ್ಲ ಅದನ್ನು ವಾಸ್ತು ತಜ್ಞರು ಹೇಳಿದಾಗೆ ಕೇಳಿಸ್ಕೊಳ್ಬೇಕು ಈಗ ನಾನು ತುಂಬ ಮನೆಗೆ ಹೋಗ್ತೇನೆ ರೈಟಾ ಇಷ್ಟವರಿಗೆ ಒಂದು ಸಾವಿರದ ಹತ್ತೊಂಬತ್ತು ಮನೆಯನ್ನು ವಾಸ್ತು ಪ್ರಕಾರ ಪ್ರಿಪೇರ್ ಮಾಡಿ ಆಗಿದೆ ರೈಟಾ ಅಥವಾ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ ಪೂರ್ತಿ ಕರ್ನಾಟಕದಲ್ಲಿ ಮಾಡಿ ಬಂದಿರ್ತೇವೆ ಕರ್ನಾಟಕ ಚೆನ್ನೈ ಮುಂಬೈ ಎಲ್ಲ ಕಡೆ ಕೂಡ ಹೋಗಿರ್ತೇವೆ ನಾವು ಎಲ್ಲ ಕಡೆ ಕೂಡ ವಾಸ್ತು ಪ್ರಕಾರ ಪ್ರಿಪೇರ್ ಮಾಡಿ ಬಂದು ಒಳ್ಳೆ ರಿಸಲ್ಟ್ ಕೂಡ ಬಂದಿರ್ತದೆ ನಾವು ಹೇಳಿದನ್ನ ಮಾಡಿದಾಗ ರಿಸಲ್ಟ್ ಬರುವುದಿಲ್ಲ ಅನ್ನೋ ಪ್ರಶ್ನೆ ಏನಿಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಬರಬೇಕು ಆ ರೀತಿ ಅಂತ ಇರುತ್ತೆ ರೈಟ್ ಆಗದೆ ಏನು ಮಾಡಬೇಕಾಗುತ್ತೆ ಒಳ್ಳೆ ವಾಸ್ತು ಜನ ಕರೆಸ್ಕೊಳ್ಳಿ ಅಥವಾ ನಿಮಗೆ ಆ ರೀತಿ ನಿಮಗೆ ಕನ್ಫ್ಯೂಸಲ್ಲಿ ಇದಿರೋ ಅಥವಾ ನಮ್ಮನ್ನೇ ಕರ್ಸ್ಕೊಳ್ಬೇಕಾದ್ರೆ ಅಂತ ನಾನು ಬಂದು ನಿಮಗೆ ಆ ವಾಸ್ತು ಪ್ರಕಾರ ಮನೆಯನ್ನು ಪ್ರಿಪೇರ್ ಮಾಡಿ ಕೊಡಬಲ್ಲೆ ಆಗ ನಿಮಗೆ ಯಾವುದೇ ರೀತಿಯಲ್ಲಿ ಕೂಡ ಒಡಿವಂತದ್ದು ಬಡುವಂಥದ್ದು ಯಾವುದೇ ಇರುವುದಿಲ್ಲ ತುಂಡು ಮಾಡುವಂಥದ್ದು ಯಾವುದೇ ರೀಕನ್ಸ್ಟ್ರಕ್ಷನ್ ಇರಲ್ಲ ಕೂಡ ಬಹಳ ಸಿಂಪಲ್ ಆಗಿ ಮಾಡುವಂತಹ ಒಂದು ಟೆಕ್ನಿಕ್ಸ್ ಇರ್ತಾ ಅದನ್ನ ಯಾರು ಬೇಕಾದ್ರೂ ಫಾಲೋ ಮಾಡಿ ನೋಡ್ಬೋದು ಅರ್ಥ ಆಯ್ತು ಈಗ ಓಕೆನಾ ಹಾಗಾದ್ರೆ ನಿಮಗೆ ವಾಟರ್ ಪ್ಯೂರಿಫೈರ್ ಯಾವ ರೀತಿ ಇಂಪ್ಯಾಕ್ಟ್ ಅನ್ನು ಕೊಡುತ್ತೆ ಅದು ಗೊತ್ತಾಯ್ತು ನಿಮಗೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನು ಕೊಡುತ್ತೆ ರೈಟಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೆ ಆನಂತರ ಇನ್ನೊಂದು ಮಾತನ್ನು ಹೇಳ್ಬಿಡ್ತೀವಿ ಮನೆಯಲ್ಲಿ ಹಳೆಯ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಐಟ ಮನೆಯಲ್ಲಿ ಹಳೆಯ ಎಲೆಕ್ಟ್ರಾನಿಕ್ಸ್ ಐಟಮ್ ಇಟ್ಕೊಂಡಿದ್ದೀರಾ ಈಗ ಮಿಕ್ಸಿ ಹಾಳಾಯಿತು ಫ್ರೀ ಆನಂತರ ಗ್ರೈಂಡರ್ ಹಾಳಾಯಿತು ಅಥವಾ ಫ್ರಿಜ್ಜಿನೇ ಹಾಳಾಯಿತು ಯಾವುದಾದ್ರೂ ಕೂಡ ಯಾವುದೇ ಎಲೆಕ್ಟ್ರಾನಿಕ್ಸ್ ಐಟಮ್ ಫ್ಯಾನ್ ಹಾಳಾಯಿತು ಅಲ್ವ ಟಿವಿ ಹಾಳಾಯಿತು ಇದನ್ನೆಲ್ಲ ಕೂಡ ಮನೆಯಲ್ಲಿ ಜಮ ಮಾಡಿ ಇಟ್ಟಿರ್ತೀರಿ ನೀವು ಅಲ್ವಾ ಎಲೆಕ್ಟ್ರಾನಿಕ್ಸ್ ಐಟಮ್ಸು ಕೆಲವೆಲ್ಲ ವೈರಿಂಗ್ಸ್ ಕೆಲವೆಲ್ಲ ಬೇರಿಂಗ್ ಎಲ್ಲ ಇರ್ತದೆ ಅಲ್ವ ಅದರಲ್ಲಿ ಅದನ್ನೆಲ್ಲ ವೈ ವೈಂಡಿಂಗ್ ಎಲ್ಲ ಇರ್ತದೆ ಅದನ್ನೆಲ್ಲ ನೀವು ಇಟ್ಕೊಂಡಿರ್ತೀರ ಮನೆಯಲ್ಲಿ ಆವಾಗೇನಾಗಿದೆ ರಾಹುವಿನ ಇಂಪ್ಯಾಕ್ಟ್ ಭಾಳಷ್ಟು ನಿಮ್ಮ ಲೈಫಲ್ಲಿ ಬಲಿಕ್ಕೆ ಸ್ಟಾರ್ಟ್ ಆಗಿದೆ ರಾಹು ಭಾಳಷ್ಟು ನಿಮ್ಮ ಲೈಫಲ್ಲಿ ಕುಣಿದಾಡ್ತಾನೆ ಈಗ ರಾಹುನ ಎಫೆಕ್ಟ್ ಎಫೆಕ್ಟ್ ಏನಿರ್ತದಪ್ಪ ಬ್ಯಾಡ್ ಎಫೆಕ್ಟ್ ಏನಿದೆ ಮೋಸ ಹೋಗುವಂತ ರೈಟ್ ಹಾಗಾದರೆ ಮನೆಯಲ್ಲಿ ಒಂದಷ್ಟು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳನ್ನು ಅದು ಹಾಳಾಗಿ ಇರುವಂತದನ್ನ ಒಂದು ಡಂಪ್ ಮಾಡಿ ಒಂದು ಗಡಿ ಇಟ್ಟುಕೊಂಡಿದ್ದೀರಿ ಅವಾಗ ಏನಾಗುತ್ತೆ ಲೈಫ್ ಅಲ್ಲಿ ಒಂದಷ್ಟು ಮೋಸಗಳನ್ನು ನೋಡ್ತೀರಾ ಎಲ್ಲ ವಿಚಾರದಲ್ಲಿ ಕೂಡ ಅದು ನಿಮ್ಮ ಮದುವೆ ಇರ್ಬೋದು ರಿಲೇಷನ್ಶಿಪ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಹಣಕಾಸು ಇರ್ಬೋದು ಆರೋಗ್ಯ ತೊಂದರೆಯನ್ನು ಅನುಭವಿಸ್ತೀರಾ ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತೀರಾ ಒಂದೆರಡು ಪರ್ಸೆಂಟ್ ಅದು ಖಂಡಿತ ಅಲ್ಲ ನೀವೇ ಎಣಿಸ್ಕೊಳ್ತೀರಾ ಅಯ್ಯೋ ಎಲ್ಲ ಸರಿ ಉಂಟಪ್ಪ ನಾನು ಚೆನ್ನಾಗಿ ಇದ್ದೇನೆ ಬಟ್ ಎಲ್ಲೋ ಮೋಸ ಆಗ್ತಾ ಉಂಟು ಯಾರೋ ಮೋಸ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಮೋಸ ರಿಲೇಷನ್ಶಿಪ್ ಮೋಸ ಹೆಂಡತಿ ವಿಚಾರ ಇದೆಲ್ಲ ಬರ್ತಾ ಉಂಟು ಏನ್ ಮಾಡೋಣ ನನಗೆ ಗೊತ್ತೇ ಆಗ್ತಾ ಇಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗ ಮನೆಯಲ್ಲಿ ಇರುವಂತಹ ಒಂದಷ್ಟು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಗಳನ್ನ ನೀವೇನಾದ್ರೂ ರಿಮೂವ್ ಮಾಡಿದಾಗ ಮನೆಯಿಂದ ಮನೆಯಿಂದ ಹೊರಗೆ ತೆಗೆದಾಕಿ ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿ ಪ್ರಯತ್ನ ಮಾಡಿದಾಗ ಮೇಬಿ ಬಿ ನಿಮಗೆ ರಾಹುವಿನಿಂದ ಬರತಕ್ಕಂತ ಒಂದಷ್ಟು ಬ್ಯಾಡ್ ಎಫೆಕ್ಟ್ಸ್ ಏನುಂಟು ಒಂದಷ್ಟು ನೆಗೆಟಿವ್ ಎಫೆಕ್ಟ್ಸ್ ಏನುಂಟು ಅಲ್ವಾ ಮೇಬಿ ಬಿ ನಿವಾರಣೆ ಆಗ್ಬೋದು ಸೊ ಇದನ್ನ ಯಾರು ಎಲ್ರು ಕೂಡ ಮಾಡಿ ನೋಡ್ಬೋತಾನೆ ಅದರಲ್ಲೇನು ಸಮಸ್ಯೆ ಉಂಟು ಈಗ ಮನೆಯಲ್ಲಿರುವಂತಹ ಹಳೆ ವಸ್ತುಗಳನ್ನ ಹೊರಗೆ ಹಾಕ್ಲಿಕ್ಕೆ ಏನು ಸಮಸ್ಯೆ ಉಂಟು ಈಗ ಹಾಕಬೇಕು ತಾನೆ ನೀವು ಇವತ್ತು ಕೆಲಸಕ್ಕೆ ಬರುತ್ತೆ ನಾಳೆ ಕೆಲಸಕ್ಕೆ ಬರುತ್ತೆ ಅಂತ ಕೆಲವರೆಲ್ಲ ನಟ್ಟು ಬೋಲ್ಟ್ ಅನ್ನು ಕೂಡ ಇಟ್ಕೊಂಡಿರ್ತಾರೆ ಅಲ್ವಾ ಒಂದು ಆಣಿಯನ್ನ ಇಟ್ಕೊಂಡಿರ್ತಾರೆ ಮೊಳೆ ಅಲ್ವಾ ಎಲ್ಲೋ ಒಂದ್ ಕಡೆ ತೊಟ್ಟೆಯಲ್ಲಿ ಹಾಕಿ ಇಟ್ಕೊಂಡಿರ್ತಾರೆ ನಟ್ಟು ಬೋಲ್ಟ್ ಅನ್ನು ಇಟ್ಕೊಂ ಈ ರೀತಿಯಾಗಿ ಇಟ್ಟುಕೊಂಡಾಗ ನಿಮಗೆ ಬ್ಯಾಡ್ ಎಫೆಕ್ಟ್ ಅಂತ ಬಂದೇ ಬರದೆ ರಾಹು ಬ್ಯಾಡ್ ಎಫೆಕ್ಟ್ ಅನ್ನು ಕೊಡ್ಲಿಕ್ಕೆ ಶುರು ಮಾಡ್ತೇನೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ ಕರೆಯಲ್ಲಿದ್ದಾರೆ ಜಸ್ಟ್ ಓಕೆ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ನಿಮ್ಮ ಹುಟ್ಟಿದ ದಿನಾಂಕ ಓಕೆ ಓಕೆ ಸಮಯ ಹುಟ್ಟಿದೆ ನಿಮ್ಮ ವೆರಿ ಗುಡ್ ನಿಮ್ಮ ಹೆಸರು ಏನಮ್ಮ ಆಶಾ ರಾಣಿ ಅಂತ ಒರಿಜಿನಲ್ ಹೆಸರು ಓಕೆ ಆಶಾ ರಾಣಿ ಓಕೆ ಆಶಾರಾಣಿ ಅವ್ರೆ ನಿಮ್ಮ ಜಾತಕ ಒಂದು ಉತ್ತರಾಷ ನಕ್ಷತ್ರ ಮಕರ ರಾಶಿ ಓಕೆ ಯಾವಾಗಲೂ ಮೆಂಟಲ್ ಟೆನ್ಷನ್ ನಲ್ಲಿ ಇರ್ತೀರಮ್ಮ ನಿಮ್ಗೆ ಯಾವಾಗ್ಲೂ ಟೆನ್ಷನ್ ಟೆನ್ಶನ್ ಟೆನ್ಷನ್ ಡಿಪ್ರೆಷನ್ ಟೆನ್ಷನ್ ಏನ್ ಗೊತ್ತಾಗಲ್ಲ ರೈಟ್ ಇದೇ ಪರಿಸ್ಥಿತಿ ತಾನೇ ಅಥವಾ ಏನ್ ಮಾಡ್ತೀರ ಮತ್ತೆ ಲೈಫಲ್ಲಿ ರೈಟ್ ತಾನೇ ನಿಮ್ಮ ಮ್ಯಾರೀಡ್ ಲೈಫ್ ಇನ್ಫ್ಲುಯೆನ್ಸ್ ಆಗುತ್ತೆ ಕಾರ್ಯಕ್ಷೇತ್ರ ಇನ್ಫ್ಲೆನ್ಸ್ ಆಗುತ್ತೆ ಭೂಮಿ ವಿಚಾರ ಇನ್ಫ್ಲುಯನ್ ಆಗುತ್ತೆ ಇದರಲ್ಲೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇಂಡಿಕೇಶನ್ ಉಂಟಲ್ಲಮ್ಮ ಆಲ್ರೆಡಿ ಈಗಿನ ನೋಡಿ ಮಾ ಒಂದು ಮಾತು ಹೇಳ್ತೀನಿ ನಿಮ್ಗೆ ಏನು ಗೊತ್ತಾ ಈ ಜಾತಕ ಕೆಲಸದ ವಿಚಾರದಲ್ಲಿ ಯಾವಾಗಲೂ ಪ್ರಾಬ್ಲಮೆಟಿ ಆಯ್ತಾ ಅದು ಯಾವತ್ತು ಸಾಲ್ವ್ ಆಗುವಂಥದ್ದಲ್ಲ ಒಂದು ನೋಡಿ ಯಾವುದೆಲ್ಲ ಪ್ರಾಬ್ಲಮ್ ಅಂತ ಹೇಳ್ತೀನಿ ನಿಮ್ಗೆ ಒಂದು ನಿಮ್ಮ ತಂದೆಯ ಕುಟುಂಬ ಒಂದು ನಿಮ್ಮ ಕೆಲಸದ ವಿಚಾರ ಒಂದು ನಿಮ್ಮ ಗಂಡನ ಪ್ರಾಪರ್ಟಿ ವಿಚಾರ ಗಂಡನ ಸುಖದ ವಿಚಾರ ಗಂಡನ ಮನೆಯ ವಿಚಾರ ಇದು ಯಾವಾಗಲೂ ಸಮಸ್ಯೆ ನಿಮಗೆ ಅದೊ ಏನ್ ಮಾಡೋಣ ಈಗ ಅದಕ್ಕೆ ಇಲ್ಲಿ ಏನಾಗುತ್ತೆ ಅಂದ್ರೆ ರಾಹು ದಶ ನಡೀತಾ ಉಂಟು ರಾಹು ಬಂದು ರಿಲೇಟೆಡ್ ಟು ನಾಗ ನಾಗದೇವ್ರು ರೈಟ್ ಹಾಗಾದ್ರೆ ನಾಗದೇವರ ಸೇವೆಯನ್ನು ಮಾಡುವಂಥದ್ದು ಎಲ್ಲಿ ನಾಗದೇವರ ಕಲ್ಲು ಇದೆ ಅಲ್ವಾ ಕಲ್ಲು ಪೂಜಿಸಲಿ ಪೂಜಿಸಲ್ಪಡುತ್ತೆ ಕಲ್ಲು ನಾಗದೇವರ ಕಲ್ಲು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಬೇಕು ನಾಗದೇವ್ರನ್ನ ಕಣ್ಣಾರೆ ನೋಡಬೇಕು ನಿಮ್ಮ ತಪ್ಪು ಏನು ಅದನ್ನ ಒಪ್ಪಿ ಅಲ್ಲಿ ಒಪ್ಪಿಕೊಳ್ಬೇಕು ಆ ನಂತರ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಬೇಕು ಆ ಮೂಮೆಂಟಲ್ಲಿ ಏನಾಗುತ್ತೆ ಈ ಜಾತಕ ರೈಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಇನ್ನೊಂದು ವಿಚಾರ ಏನು ಗೊತ್ತಾ ಕೆಲಸದಲ್ಲಿ ಯಾವಾಗಲೂ ಇರಬೇಕಾಯ್ತ ಕಾರ್ಯಕ್ಷೇತ್ರದಲ್ಲಿ ಯಾವಾಗಲೂ ಇರಬೇಕು ನೀವು ಕಾರ್ಯಕ್ಷೇತ್ರ ಇಲ್ಲ ಅಂದ್ರೆ ಮನೆಯಲ್ಲಿ ಕೂತ್ಕೊಂಡ್ರೆ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಕೆಲಸ ಮಾಡಲೇಬೇಕು ಲೈಫ್ ಲಾಂಗ್ ಕೂಡ ಲೈಫ್ ಲಾಂಗ್ ಕೂಡ ಕೆಲಸ ಮಾಡಬೇಕು ಚೆನ್ನಾಗಿರ್ಬೇಕು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ವಿಚಾರದಲ್ಲಿ ತುಂಬಾ ಬೇರೆಯವರನ್ನು ನಂಬಬಾರ್ದಂತಲೂ ಇಂಡಿಕೇಶನ್ ಇದೆ ಸೊ ಇದನ್ನ ಮಾಡಿಕೊಂಡಾಗ ಈ ಜಾತಕ ಮೇ ಬಿ ಒಳ್ಳೆ ರಿಸಲ್ಟ್ ಅನ್ನು ಕೊಡುವ ಯೋಗ ಭಾಗ್ಯ ನಿಮ್ಮ ಬಲಿಗೆ ಕ್ರಿಯೇಟ್ ಆಗುತ್ತಮ್ಮ ಪರವಾಗಿಲ್ಲ ಅಂತ ಹೇಳ್ದೇನೆ ತುಂಬಾ ಸಿಟ್ಟು ಬರೋದಾದ್ರೆ ನಾನು ಕಡಿಮೆ ಮಾಡಬೇಕು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ನ ಆಲ್ರೆಡಿ ಅನುಭವಿಸ್ತೀರಾ ಇದು ಪರಿಸ್ಥಿತಿ ಜಾತಕದಲ್ಲಿಂಟು ನಾಗನ ಸೇವೆಯನ್ನು ಮಾಡೋದು ಅತ್ಯುತ್ತಮದ ಪರಿಹಾರ ಅಂತ ಹೇಳ್ತೇನೆ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಯಾವಾಗೆಲ್ಲ ಕಟೀಲಿಗೆ ಹೋಗ್ತೀರಾ ಅವಾಗೆಲ್ಲ ನೀವೇನು ಮಾಡಬೇಕಾಗುತ್ತೆ ಕುಂಕುಮಾರ್ಚನೆಯನ್ನು ಕೊಟ್ಟು ಬರಬೇಕಾಗುತ್ತೆ ಇದನ್ನು ಮಾಡಿದಾಗ ಏನಾಗುತ್ತೆ ನಿಮ್ಮ ಮ್ಯಾರಿಡ್ ಲೈಫ್ ಬರ್ತಕ್ಕ ಫೈಟಿಂಗ್ ನ ಸ್ವಭಾವ ಏನು ಅದು ನಿವಾರಣೆ ಆಗುತ್ತೆ ರೈಟ್ ಅಮ್ಮ ಚೆನ್ನಾಗಿರ್ತೀರಾ ಎಂಜಾಯ್ ಮಾಡ್ತೀರಾ ತುಂಬಾ ಚೆನ್ನಾಗಿರ್ತೇವೆ ಒಳ್ಳೇದಾಗ್ಲಿಮ್ಮ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಾಯಿ ಓಕೆನಾ ಎಸ್ ಅಮ್ಮ ಕೆಲವು ಜಾತಕ ಹೀಗೆ ರೈಟ್ ಎಲ್ಲಿಂದೆಲ್ಲ ಸಮಸ್ಯೆ ಬರುತ್ತೆ ನೋಡಿ ಎಲ್ಲಿಂದೆಲ್ಲ ಅನುಭವಿಸಬೇಕು ಇದು ಪರಿಸರ ನಮ್ಮ ಕರ್ಮ ಏನು ಮಾಡಕ್ಕಾಗಲ್ಲ ನಿಮ್ಮ ಕರ್ಮ ಸರಿ ಇದೆ ನಿಮ್ಮನ್ನು ಯಾರಿಂದ ಕೂಡ ಅಲ್ಗಾಡಿಸೋಕ್ಕೆ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ರೈಟ್ ಈಗ ಏನಾಗುತ್ತೆ ಗೊತ್ತಾ ಈ ವೃತ್ತಿ ಜೀವನ ಎಲ್ಲ ಇರ್ತಾಯಿದೆ ಈಗ ಜ್ಯೋತಿಷ ಜ್ಯೋತಿಷರು ಇರ್ತಾರೆ ಪುರೋಹಿತ ಪುರೋಹಿತರು ಇರ್ತಾರೆ ಬ್ಯಾಂಕಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡೋರು ಬಿಸ್ನೆಸ್ ಬಿಸ್ನೆಸ್ ಮಾಡುವವರು ಆನಂತರ ಹೋಟೆಲ್ ಹೋಟೆಲ್ ನಡೆಸುವವರು ಈ ರೀತಿಯಲ್ಲ ರೈಟಾ ಈ ವೃತ್ತಿ ದೇಶದಿಂದ ಕೆಲವರೆಲ್ಲ ಮಾಡಿರ್ತಾರೆ ಅವ್ರಿಗೆ ಏನೋ ಒಂದು ಯಂತ್ರ ಮಂತ್ರ ತಂತ್ರಗಳನ್ನು ಮಾಡಿ ಅಲ್ಲಿಗೆ ಅವ್ರಿಗೆ ಅವ್ರಿಗೆ ಒಂದು ಬ್ಯಾಡ್ ಅನ್ನು ಕೊಡಲಿಕ್ಕೆ ನೋಡ್ತಾರೆ ನಂದೇ ನಡಿಬೇಕು ಅವನು ಕೂತ್ಕೊಳ್ಬೇಕು ಅವನಿಗೆ ಯಾವುದೇ ಇರಬಾರ್ದು ಈ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಹೋಟೆಲ್ ನಡೆಸ್ತಾ ಇದ್ರೆ ಅಂತ ಹೇಳ್ಕೊಳ್ಳೋಣ ಎದುರುಗಡೆ ಮತ್ತೊಂದು ಹೋಟೆಲ್ ವಾಪಾರಾಯ್ತೀಗ ರೈಟ್ ಒಂದು ಹೋಟೆಲ್ ನಡೆಸ್ತಾ ಇದ್ರಿ ಚೆನ್ನಾಗಿ ನಡೀತು ಎದುರುಗಡೆ ಮತ್ತೊಂದು ಹೋಟೆಲ್ ಓಪನ್ ಆಯ್ತು ನಿಮ್ಗೆ ಪ್ರಕೃತಿ ಮೇಲೆ ಭರವಸೆ ಇಲ್ಲ ನಿಮ್ಗೆ ಭಗವಂತನ ಮೇಲೆ ಭರವಸೆ ಇಲ್ಲ ಯಾಕಂದ್ರೆ ಅವನು ನಡೆಸಾನೆ ಅವನು ನಡೆಸಲಿ ಅವನಿಗೆ ಬೇಕಾದ ಅವ್ನಿಗೆ ಬರುತ್ತೆ ನನ್ಗೆ ಬೇಕು ನನಗೆ ಬರುತ್ತೆ ಆ ಮೆಂಟಾಲಿಟಿ ನಿಮ್ಮಲ್ಲಿ ಇಲ್ಲ ನೀವೇನ್ ಮಾಡ್ತೀರಾ ಕೂಡಲೇ ಇಲ್ಲ ಒಂದ್ ಕಡೆ ಕೇರಳಕ್ಕೆಲ್ಲ ಹೋಗ್ತೀರಾ ಅಲ್ಲಿ ಒಂದಷ್ಟು ಪೌಡರ್ ತರ್ತೀರಾ ಫು ಉಡ್ತೀರ ಅವ್ನಿಗೆ ಅವ್ನು ಬೇಗನೆ ಬಂದ್ ಮಾಡಿ ಹೋಗಲಿ ಅಂತ ರೈಟ್ ಇದು ಕರ್ಮ ತಾನೆ ಅವಾಗ ಏನಾಗುತ್ತೆ ನಿಮ್ಗೆ ಯಾವಾಗ ಕಷ್ಟ ಬರುತ್ತಲ್ಲ ನಿಮ್ಮನ್ನ ಬಚಾವ್ ಮಾಡ್ಲಿಕ್ಕೆ ಯಾರು ಕೂಡ ಬರಲ್ಲ ಇದನ್ನ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಯಾಕಂದ್ರೆ ನಾನ್ ತುಂಬಾ ನೋಡಿರ್ತೇನೆ ತುಂಬಾ ಕಡೆ ಹೋಗಿರ್ತೇವೆ ನಮಗೆಲ್ಲ ಅನುಭವ ಇರ್ತದೆ ಏನು ಅಂತ ಇದೇ ರೀತಿ ಒಂದು ಅಂಗಡಿ ಓಪನ್ ಮಾಡಿದ್ರೆ ಸಾಕು ಒಂದು ಇದೆ ಮತ್ತೊಂದು ಅಂಗಡಿ ಓಪನ್ ಮಾಡಿದ್ರೆ ಇವನಿಗೆ ಶುರು ಈಗ ರೈಟಾ ನನ್ನ ಬಿಸ್ನೆಸ್ ಎಲ್ಲ ಅಲ್ಲಿ ಹೋಗುತ್ತೆ ಏನು ಮಾಡೋಕ್ಕೆ ಗೊತ್ತಾಗೋದಿಲ್ಲ ಆವಾಗ ಏನು ಮಾಡ್ತೀರಾ ಯಂತ್ರ ಮಂತ್ರ ತಂತ್ರ ಲಿಂಬೆ ಹಣ್ಣು ಅದು ಇದೆಲ್ಲ ಪ್ರಯೋಗ ಮಾಡ್ತೀರಾ ರೈಟಾ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಯಾವುದೋ ಒಂದು ಅಂಗಡಿ ಉಂಟು ಅದರ ಎದುರುಗಡೆ ಒಂದು ಅಂಗಡಿ ಓಪನ್ ಮಾಡಿ ನೋಡಿ ಮಾರನೇ ದಿನ ಬೆಳಿಗ್ಗೆ ಅಲ್ಲಿ ಇರ್ತದೆ ಒಂದು ಲಿಂಬೆ ಹಣ್ಣು ಒಂದು ಮೊಳೆ ಒಂದು ಎಲುಬಿನ ಚೂರು ಒಂದಷ್ಟು ಗಂಧ ಅಲ್ವಾ ಏನಾದರೂ ಹಾಕಿಟ್ಟೋಗಿರ್ತದೆ ಯಾಕೆ ಯಾಕಂದ್ರೆ ನೀವು ಬಂದ್ ಮಾಡಬೇಕು ಹೆದರಿಕೊಂಡಾದ್ರೆ ಬಂದ್ ಮಾಡ್ಬೇಕು ಈ ಪರಿಸ್ಥಿತಿ ಇರ್ತದಪ್ಪ ಇಂಥ ಮೆಂಟಾಲಿಟಿ ಜನ ಇರುವಾಗ ಇವರು ಇವರ ಕರ್ಮ ಬ್ಯಾಡ್ ಕರ್ಮ ರೈಟ್ ತಾನೆ ಆವಾಗ ಏನಾಗುತ್ತೆ ನಿಮ್ಗೆ ಯಾವಾಗ ಸಮಸ್ಯೆ ಕ್ರಿಯೇಟ್ ಆಯ್ತಲ್ವಾ ಅವಾಗ ನಿಮ್ಮನ್ನು ಬಚಾವ್ ಮಾಡ್ಲಿಕ್ಕೆ ಯಾರು ಕೂಡ ಬರೋದಿಲ್ಲ ಐ ಸಿ ಎಲ್ಲಿ ಕೂತ್ಕೊಂಡು ಮೇಲೆ ನೋಡಬೇಕಷ್ಟೇ ಈ ರೀತಿ ಅಲ್ವಾ ಏನಪ್ಪ ಕರ್ಮ ಮಾಡಿದೆ ಎಲ್ಲಿಂದಪ್ಪ ಹೊರಗೆ ಬರೋದು ಈ ರೀತಿ ಆಗುತ್ತಪ್ಪ ಏನು ಮಾಡ್ತೀರ ಈಗ ಯಾಕೆ ಕರ್ಮ ಉಂಟು ಮಾಡಿದ್ದು ಯಾಕೆ ಅವನಿಗೆ ಜೀವನವನ್ನು ಅವನ ಜೀವನವನ್ನು ಕಸಿದುಕೊಂಡದ್ದು ಅವನ ಹೆಂಡತಿ ಮಕ್ಕಳಿಗೆ ತೊಂದರೆ ಕೊಟ್ಟದ್ದು ರೈಟಾ ಅವನು ಬಿಸ್ನೆಸ್ ಮಾಡ್ತಾ ಇದ್ದ ಏನು ಬರಬೇಕು ಬರ್ತಾಯಿತ್ತು ಅವ್ನು ಅವ್ನಿಗೆ ಏನು ಬರಬೇಕು ಅದು ಬರುತ್ತೆ ನೀವು ಯಾಕೆ ಅದನ್ನು ಯೋಚನೆ ಮಾಡಿಲ್ಲ ಯಾಕೆ ನಿಮಗೆ ದೇವರ ಮೇಲೆ ನಂಬಿಕೆ ಇಲ್ಲ ಯಾಕೆ ನಿಮಗೆ ಪ್ರಕೃತಿ ಮೇಲೆ ನಂಬಿಕೆ ಇಲ್ಲ ಬರೇ ಮನೆಯಲ್ಲಿ ಕೂತ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಮಂತ್ರ ಜಪ ಮಾಡಿದ್ರಿಂದ ಯಾವುದು ಕೂಡ ಆಗಲ್ಲ ಒಬ್ಬರಿಗೆ ಉಪಕಾರ ಮಾಡಲಿಲ್ಲ ಒಬ್ಬರ ಜೀವನವನ್ನೇ ಬಿಟ್ರಿ ಒಬ್ಬರಿಗೆ ತೊಂದರೆಯನ್ನು ಕೊಟ್ಟು ಬಿಟ್ರಿ ಅಲ್ವಾ ಆಗೇನಾಯ್ತು ನಿಮ್ಮ ಲೈಫಲ್ಲಿ ಬಹಳಷ್ಟು ಕರಾಳ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕರಾಳ ರೀತಿಯಲ್ಲಿ ನೀವು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ ಅವಾಗ ಯಾರು ಕೂಡ ಹೆಲ್ಪ್ ಮಾಡಲಿಕ್ಕೆ ಬರೋದಿಲ್ಲ ಹೆಲ್ಪ್ ಮಾಡಿದ್ರೂ ಕೂಡ ವರ್ಕೇ ಆಗಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅಲ್ಲ ಬಲಭವ ಅಂತ ಒದಾಡಬೇಕಾಗುತ್ತೆ ಬೇಕ ಬೇಡ ಬೇಡತಾನೆ ಕರ್ಮ ಚೆನ್ನಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅವನು ನನ್ನವನೇ ಅವನು ಚೆನ್ನಾಗಿರ್ತಾನೆ ನಾನು ಚೆನ್ನಾಗಿರ್ತೇನೆ ಅವನು ಚೆನ್ನಾಗಿರ್ಲಿ ನಾನು ಚೆನ್ನಾಗಿರ್ತೇನೆ ಈ ಮೆಂಟಾಲಿಟಿಯನ್ನು ಯಾವಾಗ ಇಟ್ಕೊಳ್ತೀರಾ ಒಂದಷ್ಟು ಜನಕ್ಕೆ ಉಪಕಾರ ಮಾಡುವಂತಹ ಮೆಂಟಾಲಿಟಿಯನ್ನು ಯಾವಾಗ ಬೆಳೆಸ್ಕೊಳ್ತೀರಾ ಲೈಫೇ ಬದಲಾಗುತ್ತೆ ಜೀವನನೇ ಬದಲಾಗುತ್ತೆ ನಿಮಗೆ ಏನು ಸಮಸ್ಯೆ ಬರುತ್ತೆ ಅವನಿಂದ ದೂರ ಆಗುತ್ತೆ ಅವನೊಬ್ಬನೇ ಜಾದುಗಾರ ಆ ಜಾದುಗಾರ ಎಲ್ಲವನ್ನೂ ದೂರ ಮಾಡ್ತಾನೆ ಏನು ಸಮಸ್ಯೆ ಆಗಲ್ಲ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರೋದು ರೈತಾನೆ ಓಕೆನಾ ನಾನು ಕೆಲವೆಲ್ಲ ಹೋಗಿರ್ತೇನೆ ರೈತ ಎಲ್ಲ ಒಳ್ಳೆ ಹೋಟೆಲ್ ನಡೀತಾ ಇರ್ತದೆ ಅದ್ರ ಎದುರುಗಡೆ ಇನ್ನೊಂದು ಹೋಟೆಲ್ ಇರ್ತದೆ ನಾನು ನನ್ನವ್ರ ಜೊತೆಗೆ ಹೇಳಿರ್ತೇನೆ ನೋಡಪ್ಪ ಈ ಹೋಟೆಲ್ನ ಯಜಮಾನ ಈಗ ಇರುವುದಿಲ್ಲ ಇಲ್ಲಿ ಅಂತ ಅವ್ರು ಕೇಳ್ತಾರೆ ನಿಮ್ಗೆ ಹೇಗೆ ಗೊತ್ತು ನೋಡಿ ಎದುರಿನಲ್ಲಿ ಹೋಟೆಲ್ ಓಪನ್ ಆಗಿದೆ ಯಜಮಾನ ಈ ಹೋಟೆಲ್ನ ಮೊದಲನ ಮೊದಲನೇ ಹೋಟೆಲ್ನ ಯಜಮಾನ ಇಲ್ಲಿ ಇರೋದಿಲ್ಲ ಈಗ ಅವರು ಎಲ್ಲಿರ್ತಾರೆ ಹೇಳ್ತಾನು ಕೇರಳದಲ್ಲಿ ಇರ್ತಾರೆ ಪಕ್ಕ ಕೇರಳದ ಯಾಕೆ ಯಾಕಂದರೆ ನಾಳೆ ಅವನಿಗೆ ಪೌಡ್ರ್ ತಂದು ಹಾಕಬೇಕು ನಾಳೆ ಅವನಿಗೆ ಯಂತ್ರ ಮಂತ್ರ ತಂತ್ರ ಕ್ರಿಯೇಟ್ ಮಾಡಬೇಕು ಅವನನ್ನು ಅಲ್ಲಿಂದ ಓಡಿಸಬೇಕು ಅದಕ್ಕೋಸ್ಕರ ಅವನು ಅಲ್ಲಿ ಕೇರಳದಲ್ಲಿ ಇರ್ತಾನೆ ಇಲ್ಲಿ ಮ್ಯಾನೇಜರ್ ಇರ್ತಾರೆ ಬೇಕಾದರೆ ಟ್ರೈ ಮಾಡಿ ನೋಡು ಆಗ ಇರುವುದೇ ಅವ್ರು ರೈಟ್ ಅಲ್ಲಿನೇ ಇರ್ತಾರೆ ಮಾರನೇ ದಿನ ಬರುವಾಗ ಈ ಹೋಟೆಲ್ ಮುಂದೆ ಏನಾದರೂ ಇರ್ತದೆ ಅಥವಾ ಒಂದು ನಾಲ್ಕು ದಿನ ಹೋಟೆಲೇ ಬಂದಾಗಿರುತ್ತೆ ಇದು ಕಣ್ಣಾರೆ ನಾನು ನೋಡಿರುವಂಥದ್ದು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರೋದು ಅದಕ್ಕೋಸ್ಕರ ದಯವಿಟ್ಟು ಯಾರಲ್ಲಿ ಕೂಡ ಈಶಾ ದ್ವೇಷ ಮಾಡಲಿಕ್ಕೆ ಹೋಗಬೇಡಿ ಕಾಮ ಕ್ರೋಧ ಲೋಭ ಮೋಹ ಮದ ಮಸ್ತರೈ ನರಕದ ದ್ವಾರಗಳಂತ ಆಲ್ರೆಡಿ ಶ್ರೀಕೃಷ್ಣ ಹೇಳಿಕೊಟ್ಟಿದ್ದಾನೆ ಅದನ್ನೆಲ್ಲ ಒಂದು ಮರ್ಯಾದೆ ಚೌಕಟ್ಟಿನಲ್ಲಿ ಪ್ರಯೋಗ ಮಾಡ್ಲಿಕ್ಕೆ ನೋಡ್ಬೇಕು ಆನಂತರ ಈಶಾ ದ್ವೇಷ ಇದನ್ನೆಲ್ಲ ಬೆಳೆಸ್ಕೊಂಡಾಗ ಅವ್ರು ಕಥಮಾಕ್ತಾರೆ ಗೊತ್ತಿಲ್ಲ ಒಳ್ಳೇದಾಗ್ತಾರೆ ಖತಮ್ ಆಗ್ತಾರೆ ಡಸ್ಟ್ ಆಗ್ತಾರೆ ಗೊತ್ತಿಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಡಸ್ಟರ್ ಆಗ್ತೇವೆ ಯಾಕಂದ್ರೆ ನಾವು ಕೆಂಡವನ್ನ ಸೆರಗಲ್ಲಿ ಕಟ್ಟಿಕೊಂಡದವರು ನಾವು ನಮ್ಮನ್ನ ಮೊದಲು ಸುಟ್ಟಾಕುತ್ತೆ ಮತ್ತೆ ಅವ್ರು ಸುಟ್ಟು ಹೋಗ್ತಾರೆ ಅಥವಾ ಇವತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಕರ್ಮ ಥಿಯರಿ ನಿಮ್ಗೆ ಗೊತ್ತಿಲ್ಲ ಅಂದಾಗ ಸ್ವಲ್ಪ ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಗೊತ್ತಿದವ್ರ್ತ ಕೇಳ್ಕೊಳ್ಳಿ ಕರ್ಮ ಥಿಯರಿ ಹೇಗಪ್ಪ ಕೆಲಸ ಮಾಡುತ್ತೆ ಅಲ್ವಾ ನಿಮ್ಮ ಕರ್ಮನೇ ನಿಮ್ಮ ಮುಂದಿನ ಜೀವನವನ್ನು ಡಿಸೈಡ್ ಮಾಡಿದೆ ಈಗ ನೋಡಿ ನಿಮ್ದೊಂದು ಮಾತು ಹೇಳ್ತೇನೆ ಗೊತ್ತಾಗ ಈಗ ಆ ನಿಮ್ಮ ಕುಟುಂಬದಲ್ಲಿ ಓಕೆ ನಿಮ್ಮ ಕುಟುಂಬದಲ್ಲಿ ಎಂಚ್ಕೊಂಡು ಒಂದು ಕೆಲವರೆಲ್ಲ ರೇಸ್ ಆಗಿರ್ತಾರೆ ರೈಟ್ ಕೆಲವರು ರೈಸ್ ಆಗಿರ್ತಾರೆ ಬಿಸ್ನೆಸ್ ಮಾಡಿರ್ತಾರೆ ಒಳ್ಳೆ ಒಂದು ಪೊಸಿಷನ್ಗೆ ಬಂದು ಎಲ್ಲ ಬಂದಿರ್ತಾರೆ ನೀವು ಅವರನ್ನು ನೋಡಿ ಖುಷಿ ಪಡುವುದನ್ನು ಬಿಟ್ಟು ನೀವೇನು ಮಾಡ್ತೀರಾ ಈರ್ಷ್ಯ ದ್ವೇಷ ಮಾಡ್ಕೊಳ್ತೀರಾ ಅವ್ನು ಅವನ್ನೆಲ್ಲ ಮಂಗ ಮಾಡಿ ಬಂದದ ಮಾರೆ ಎಲ್ರಿಗೂ ಮೋಸ ಮಾಡಿ ಬಂದಿದ್ದಾರೆ ಅವ್ನಿಗೆ ಎಲ್ಲಿಂದ ಆಗೋದಾಗೋದು ಅವ್ನಿಗೆ ಇರಲಿಲ್ಲ ಇಷ್ಟು ಬೇಗ ಅವ್ನ ಮೇಲೆ ಬಲ್ಲಿಗೆ ಏನು ಸಾಧ್ಯ ಅಲ್ಲ ಈ ಮೆಂಟಾಲಿಟಿನ ಇಟ್ಕೊಂಡಿರ್ತಾರೆ ನಾನು ಹೇಳ್ತೀನಿ ನಿಮಗೆ ಈಗ ಏನಾಯ್ತು ಗೊತ್ತಾ ಮೇಲೆ ಹೋದವ ಮೇಲೆ ಹೋಗ್ತಾ ಇರ್ತಾನೆ ಈ ಮೆಂಟಾಲಿಟಿಯನ್ನು ಇಟ್ಕೊಂಡು ನೀವು ಕೆಳಗಡೆನೆ ಇರ್ತೀರ ನೀವು ಯಾವತ್ತೂ ಮೇಲೆ ಬರಲ್ಲ ನೀವು ಏನ್ ಬೇಕಾದರೂ ಸರ್ಕಸ್ ಮಾಡಿ ಈ ಮೆಂಟಾಲಿಟಿಯನ್ನು ಇಟ್ಕೊಂಡಾಗ ನಿಮ್ಗೆ ಭಗವಂತ ದಾರಿ ತೋರಿಸುವುದಿಲ್ಲ ನಿಮ್ಮ ಮೆಂಟಾಲಿಟಿಯಿಂದಲೇ ನೀವು ಕುಬ್ಜರಾಗಿ ಬಿಡ್ತೀರಾ ಅಲ್ಲಿನೇ ನೀವು ಸಮಸ್ಯೆಯನ್ನು ಅನುಭವಿಸ್ತೀರಾ ಮುಂದೆ ಹೋಗ್ಲಿಕ್ಕೆ ಏನಿಲ್ಲ ಬೇಕ ಇದಲ್ಲ ಬೇಡತಾನೆ ಅವ್ನು ಮುಂದೆ ಹೋಗಿದ್ದಾನೆ ಯಾವ ರೀತಿ ಹೋಗಿರ್ಬೋದು ಹಾಗಾದ್ರೆ ಅವನ ಥಾಟ್ ಪ್ಯಾಟರ್ನ್ ಚೆನ್ನಾಗಿರ್ಬೇಕು ಯಾರಿಗೂ ಉಪಕಾರ ಮಾಡೋಣ ಎಲ್ಲ ರೀತಿಯಲ್ಲಿ ಕೂಡ ಭಗವಂತನಲ್ಲಿ ನಂಬಿಕೆ ಪ್ರಕೃತಿ ಮೇಲೆ ನಂಬಿಕೆ ತಂದೆ ತಾಯಿ ಮೇಲೆ ನಂಬಿಕೆ ತಂದೆ ತಾಯಿಗೆ ಮರ್ಯಾದೆ ಎಲ್ಲರಿಗೂ ಮರ್ಯಾದೆ ಎಲ್ಲಾ ರೀತಿಯಲ್ಲಿ ಕೂಡ ಎಲ್ರಿಗೂ ಉಪಕಾರ ಮಾಡ್ಬೇಕು ಒಂದಷ್ಟು ಜನ ಕೆಲಸ ಕೊಡ್ಬೇಕು ಈ ಮೆಂಟಾಲಿಟಿಯನ್ನು ಇಟ್ಕೊಂಡು ಹೋಗ್ತಾ ಇದ್ರೆ ಅದಕ್ಕೆ ಭಗವಂತ ಅವನಿಗೆ ಕೊಡ್ತಾ ಹೋಗ್ತಾನೆ ಆಗ ಅವನು ಎತ್ತರ ಎತ್ತರ ಬೆಳೀತಾನೆ ನೀವು ಈರ್ಷೆ ಪಡ್ತಾ ಇದ್ದೀರಾ ಅವನು ಅವನು ಏನು ಮೋಸ ಮಾಡಿನೇ ಆಗಿದ್ದು ಅವನು ಸರಿ ಇಲ್ಲ ಅವನು ಹಾಗೆ ಅವನು ಹೀಗೆ ರೈಟ್ ತಾನೆ ತೋ ಆವಾಗ ಏನಾಯ್ತು ನಾವು ಕುಬ್ ಜಾರ ಈಗ ರೈಟ್ ಹಾಗಾದ್ರೆ ಇವತ್ತು ಲೈಫಲ್ಲಿ ಮೇಲೆ ಬರಬೇಕು ಎತ್ತರದ ಸ್ಥಾನಕ್ಕೆ ಹೋಗಬೇಕು ಅಲ್ವಾ ಆ ಮೆಂಟಾಲಿಟಿಯನ್ನು ಆ ರೀತಿ ಇಟ್ಕೊಳ್ಬೇಕಾಗುತ್ತೆ ಸುಮ್ಮನೆಂತೂ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲಪ್ಪ ಆಗುವುದೇ ಇಲ್ಲ ನೀವು ಏನ್ ಬೇಕಾದ್ರೂ ಟ್ರೈ ಮಾಡಿ ಮನ ಪರಿವರ್ತನೆ ಜಗ ಪರಿವರ್ತನೆ ಅನ್ಯತಾ ಆಗಲ್ಲ ಅಥವಾ ಮನೆ ಪರಿವರ್ತನೆ ಮನ ಪರಿವರ್ತನೆ ಮತ್ತೆ ಜಗ ಪರಿವರ್ತನೆ ಆವಾಗಲೇ ಆಗುವಂತದ್ದು ಇದು ಪರಿವರ್ತನೆ ಆಗಿಲ್ಲ ನಿಮ್ಮಲ್ಲಿ ಯಾವುದೇ ಬದಲಾವಣೆಗಳು ಬರಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಇಲ್ಲ ಅಂತ ಇದನ್ನು ಚಿಕ್ಕ ಸೂಚನೆ ಕೊನೆಯದಾಗಿ ಏನ್ ಗೊತ್ತಾ ಈಗ ಆಲೆಕ್ಸ್ ಅಂತ ಇರ್ತದೆ ಆಲೆಕ್ಸ್ ಒಂದು ಆಪ್ ಇದೆ ಒಂದು ಚಿಕ್ಕ ಸೂಚನೆ ನಿಮಗೋಸ್ಕರ ಕೊಡ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆಲೆಕ್ಸ್ ಅಂತ ಆಪ್ ಇದೆ ನೀವೇನ್ ಮಾಡ್ತೀರಾ ಮನೆಯಲ್ಲಿ ಏನಾದರೂ ವಸ್ತುಗಳನ್ನ ಮಾರಾಟ ಮಾಡಬೇಕು ನಿಮಗೆ ಬಹಳ ಬೇಗನೆ ಮಾರಾಟ ಆಗ್ಬೇಕಂತ ನೀವು ಅಲೆಕ್ಸ್ ಅಲ್ಲಿ ಆಪ್ ಹಾಕಿರ್ತೀರ ಆಪ್ ಅಲ್ಲಿ ಹಾಕಿರ್ತೀರಾ ಅಲ್ವಾ ಫೋಟೋ ತೆಗೆದ್ರೆ ನಿಮ್ಮ ನಂಬರ್ ಮತ್ತೆ ಅದರ ಕೊಟ್ಟಿರ್ತೀರಾ ಕೂಡಲೇ ನಿಮಗೊಂದು ಕರೆ ಬರುತ್ತೆ ಕರೆ ಬರುವ ಹಿಂದಿಯಲ್ಲಿ ಮಾತಾಡ್ತಿರ್ತಾನೆ ರೈಟ್ ಇದು ಇಂಥ ಒಂದು ಪ್ರೈಸ್ ಇದೆ ನನಗೆ ಬೇಕು ಅಲ್ವಾ ಎಷ್ಟಕ್ಕೆ ಕೊಡ್ತೀರಾ ನೀವೊಂದು ಎರಡು ಮೂರು ಸಾವಿರ ಕಡಿಮೆ ಮಾಡಿ ಇಷ್ಟಕ್ಕೆ ಅಂತ ಅವನು ಹೇಳ್ತಾನೆ ಆ ನನಗೆ ಬೇಕದು ನಿನ್ನ ಮನೆ ಲೊಕೇಶನ್ ಕಳಿಸು ಆನಂತರ ನಿನ್ನ ಹಾಯ್ ಅಂತ ಕಳಿಸು ಲೊಕೇಶನ್ ಕಳಿಸು ಎಲ್ಲ ಹೇಳ್ತಾನೆ ನೀವು ಅದನ್ನು ವಾಟ್ಸಪ್ಪಲ್ಲಿ ಕಳ್ಸಿಬಿಡ್ತಾರೆ ನಿಮಗೆ ಖುಷಿ ಆಗುತ್ತೆ ಏನೋ ಗಿರಾಕಿ ಬಂದುಬಿಡ್ತಪ್ಪ ನನ್ನ ವಸ್ತು ಈಗ ಮಾರಾಟ ಆಗುತ್ತೆ ರೈಟಾ ಬಟ್ ಎದುರಿನ ವ್ಯಕ್ತಿ ಏನು ಮಾಡಿರ್ತಾನೆ ಅಂದ್ರೆ ವಿಶೇಷ ರೀತಿಯಲ್ಲಿ ನಿಮ್ಗೆ ಹೇಳ್ತಾನೆ ನಾನು ಈಗಲೇ ನಿಮಗೆ ಹಣವನ್ನು ಹಾಕ್ತೇನೆ ನಿನ್ನ ನಿನ್ನ ಗೂಗಲ್ ಪೇ ನಂಬರ್ ಏನಂತ ಕೇಳ್ತೇನೆ ನೀವು ಗೂಗಲ್ ಪೇ ನಂಬರನ್ನು ಕೊಡ್ತೀರಾ ಅವನೇನು ಮಾಡ್ತಾನೆ ಹಣ ಹಾಕ್ಲಿಕ್ಕೆ ಬೇಕಾಗಿ ನಿಮ್ಗೊಂದು ಕ್ಯೂ ಆರ್ ಕೋಡನ್ನು ಕಳಿಸ್ತಾನೆ ಅವನು ಹೇಳ್ತಾರೆ ನೋಡಿ ನಾನು ಐದು ರೂಪಾಯಿ ಹಾಕಿದ್ದೇನೆ ನಿಮಗೆ ಅಥವಾ ಹತ್ತು ರೂಪಾಯಿ ಐದು ರೂಪಾಯಿ ಹಾಕಿದ್ದೇನೆ ಕ್ಯೂ ಆರ್ ಕೋಡ್ ಕಳಿಸ್ತಾನೆ ಆ ಕ್ಯೂ ಆರ್ ಕೋಡನ್ನು ನೀವು ಸ್ಕ್ಯಾನ್ ಮಾಡಿದ ತಕ್ಷಣ ಐದು ರೂಪಾಯಿ ನಿಮಗೆ ಜಮ ಆಗುತ್ತೆ ಅದನ್ನು ಹೇಳಿ ನನಗೆ ಕೂಡಲೇ ನಿಮಗೆ ಅದರ ನಿಮ್ಮ ಏನು ವಸ್ತುಗಳನ್ನು ಮಾರಾಟ ಮಾಡಬೇಕು ಅದರ ಒಂದು ಅಮೌಂಟನ್ನು ಹಾಕಿ ಬಿಡ್ತಾನೆ ಅಂತ ಹೇಳ್ತಾನೆ ಅವ ರೈಟಾ ನೀವು ಒಂದು ವೇಳೆ ಏನಾದರೂ ಅಪ್ಪಿತಪ್ಪಿಯಾದರೂ ಇರೋ ಕ್ಯೂ ಆರ್ ಕೋಡನ್ನು ನೀವು ಸ್ಕ್ಯಾನ್ ಮಾಡಿದ್ರಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ನಿಲ್ಲಾಗುತ್ತೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಅದಕ್ಕೋಸ್ಕರ ದಯವಿಟ್ಟು ಹೇಳ್ತೀನಿ ಆಲೆಕ್ಸ್ ಅನ್ನೆಲ್ಲ ಬಳಸಲಿಕ್ಕೆ ಹೋಗ್ಬೇಡಿ ಮೋಸ ಮಾಡುವವರು ವಿಪರೀತ ಜಾಸ್ತಿ ಒಂದಷ್ಟು ಜನ ಮೋಸ ಹೋಗಿದ್ದಾರೆ ಒಂದಷ್ಟು ಜನ ಸಮಸ್ಯೆಗಳಾಗಿದ್ದಾರೆ ನಾನು ನಿನ್ನೆ ನನಗೆ ಮನೆ ಒಂದು ವಸ್ತು ಇತ್ತು ನಾನು ಆಲೆಕ್ಸ್ ಅಲ್ಲಿ ಹಾಕಿದ್ರೆ ರೈಟ್ ನಮ್ಮ ಡ್ರೈವರ್ ಅಲ್ಲಿ ಇರ್ತಾರೆ ಅವರೆಲ್ಲ ಅವ್ರಿಗೆಲ್ಲ ಗೊತ್ತಿರ್ತದೆ ಏನು ಅಂತ ಅವ್ರನ್ನೆಲ್ಲ ಹಾಕಿದೆ ನನ್ನ ನಂಬರ್ ಕೊಟ್ಟಿಲ್ಲ ಅವನ ನಂಬರ್ ಕೊಟ್ಟಿದೆ ರೈಟ್ ಬಂತು ಅದೇ ರೀತಿ ಕರೆ ಕ್ಯೂ ಆರ್ ಕೋಡ್ ಅನ್ನು ಕಳಿಸಿದ ನಾನು ಇದು ಮಾಡಬೇಡ ಅಂತ ಅದನ್ನ ಎಲ್ಲ ಸ್ಕ್ಯಾನ್ ಮಾಡ್ಲಿಕ್ಕೆಲ್ಲ ಹೋಗ್ಬೇಡ ಆ ಮೂಮೆಂಟ್ ಅಲ್ಲಿ ಇವನು ಸರಿ ಜೋರ್ ಮಾಡಿ ಅವನಿಗೆ ಅದನ್ನ ಇಟ್ಟುಬಿಟ್ಟ ಇದು ವಿಷಯ ಬೇರೆ ಓಕೆನಾ ಈಗ ನಮಗೆಲ್ಲ ವಿಷಯ ಗೊತ್ತಿದೆ ಅದಕ್ಕೋಸ್ಕರ ಯಾವುದೇ ಲಿಂಕಿಗೆ ಕ್ಲಿಕ್ ಮಾಡೋದಾಗಲಿ ಯಾವುದೇ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡೋದಾಗಲಿ ನಿಮಗೆ ಗೊತ್ತೇ ಇಲ್ಲ ಅಂದರೆ ದಯವಿಟ್ಟು ಇದನ್ನು ಮಾಡಲಿಕ್ಕೆ ಹೋಗಬೇಡಿ ಇಲ್ಲಾಂದ್ರೆ ಸೈಬರ್ ಕ್ರೈಮ್ ಬಹಳಷ್ಟು ಜಾಸ್ತಿ ಆಗ್ತಾ ಉಂಟು ಇಂದಿನ ದಿನಗಳಲ್ಲಿ ನಿಮ್ಮ ಬ್ಯಾಂಕಲ್ಲಿದ್ದ ಹಣ ಒ ಟಿ ಪಿನೇ ಇಲ್ಲದೆ ಮಂಗಮಯವಾಗಿ ಹೋಗುತ್ತೆ ತು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಲ್ಲ ಆನ್ಲೈನಲ್ಲಿ ಬಳಸೋದ್ರ ಮುಖಾಂತರ ಯಾವುದೇ ರೀತಿ ಆ್ಯಪನ್ನು ಬಳಸಿ ಯಾವುದೇ ರೀತಿ ಅಲ್ವ ತುಂಬ ಇದು ನಿಮಗೆ ಲೋನ್ ಕೊಡುವಂಥ ಆ್ಯಪ್ಗಳು ತುಂಬ ಬರ್ತಾ ಉಂಟು ಈಗ ರೈಟಾ ಲೋನ್ ಇಷ್ಟಕ್ಕೆ ತಗೊಳ್ಳಿ ಇಷ್ಟು ಮಾಡ್ತೀವಿ ಅಷ್ಟು ಮಾಡ್ತೀವಿ ಕೆಲವೆಲ್ಲ ಆ್ಯಪ್ ಪರವಾಗಿಲ್ಲ ಬಟ್ ಕೆಲವೆಲ್ಲ ಮೋಸ ಮಾಡುವಂಥದ್ದು ಇರ್ತದೆ ಅಲ್ಲೇನಾದರೂ ನೀವು ಅದಕ್ಕೆ ಹೋಗಿ ಕ್ಲಿಕ್ 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 ಮಾಡ್ತಾ ಹೋದರೆ ಅದೆಲ್ಲ ಡೀಟೇಲನ್ನು ಪಡ್ಕೊಳ್ತಾರೋ ನಿಮ್ಮ ಡೀಟೇಲ್ ಎಲ್ಲವನ್ನು ಕೂಡ ಅದು ನಿಮ್ಮ ಮೊಬೈಲಲ್ಲಿ ಏನೆಲ್ಲ ಉಂಟು ಏನೆಲ್ಲ ಡೇಟಾ ಉಂಟು ಅದನ್ನು ಪಡ್ಕೊಳ್ತಾರೆ ಎಷ್ಟೆಲ್ಲ ಕಾಂಟ್ಯಾಕ್ಟ್ ನಂಬರ್ ಉಂಟು ಅದನ್ನೆಲ್ಲ ಅದೆಲ್ಲವೂ ಕಾಪಿ ಆಗಿರ್ತದೆ ಅದೆಲ್ಲವೂ ಕೂಡ ಸೇಫ್ ಆಗಿ ಅವರು ಇಟ್ಕೊಂಡಿರ್ತಾರೆ ಆ ನಂತರ ನಿಮ್ಗೆ ಹಣ ಕಳಿಸಿರ್ತಾರೆ ಒಂದು ಐದು ಸಾವಿರ ಏಳು ಸಾವಿರ ಕಳಿಸಿರ್ತಾರೆ ಕಳಿಸಿದ ತಕ್ಷಣನೇ ಆ ಆಪ್ ಹೇಗೂ ಡೌನ್ಲೋಡ್ ಮಾಡ್ಕೊಂಡಿದೀರಾ ಎಲ್ಲಾ ಡೀಟೇಲ್ ಅವರಲ್ಲಿ ಉಂಟು ಈಗ ನಿಮ್ಗೆ ಒಂದು ಐದು ಸಾವಿರ ಸಾವಿರ ಕಳಿಸಿರ್ತಾರೆ ಕೂಡಲೇ ಅದರಲ್ಲಿ ಒಂದು ಮೆಸೇಜ್ ಪಾಪಪ್ ಆಗುತ್ತೆ ಐದು ಸಾವಿರ ಕಳಿಸಿದೇವೆ ಹನ್ನೆರಡುವರೆ ಸಾವಿರ ಕಟ್ಟಬೇಕು ನೀವು ಅದು ಕೂಡ ಒಂದು ವಾರದ ಟೈಮ್ ಕೊಟ್ಟಿರ್ತಾರೆ ಒಂದು ವಾರದ ಒಳಗೆ ಹನ್ನೆರಡುವರೆ ಸಾವಿರ ನೀವು ಕಟ್ಟಿ ಅದಕ್ಕಿಂತಲೂ ಹೆಚ್ಚು ಹಾಕ್ಬೋದು ಅವರು ಇಲ್ಲ ಅಂತೇನಿಲ್ಲ ಹನ್ನೆರಡುವರೆ ಸಾವಿರನ ಒಂದು ವಾರದ ಒಳಗೆ ಕಟ್ಟಿ ಅಂತ ಈಗ ನೀವು ಮೋಸ ಆಗಿಬಿಟ್ರಿ ಈಗ ಏನು ಮಾಡೋಕ್ಕ ಒಂದು ವೇಳೆ ಕಟ್ಟಿಲ್ಲ ಅಂದ್ರೆ ಏನು ಮಾಡ್ತಾರೆ ನಿಮಗೆ ಬಾರಿ ಬಾರಿಗೂ ಟಾರ್ಚರ್ ಕೊಡ್ತಾರೆ ಎಲ್ಲ ರೀತಿಯಲ್ಲಿ ಫೋನ್ ಮಾಡಿ ಟಾರ್ಚರ್ ಕೊಡಿಸ್ತಾರೆ ಆನಂತರ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನೆಲ್ಲ ಅವ್ರು ಸೇವ್ ಮಾಡಿ ಇಟ್ಕೊಂಡು ಅದರಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಕೆಟ್ಟ ಕೆಟ್ಟ ಮೆಸೇಜನ್ನು ಕಳಿಸ್ತಾ ಇರ್ತಾರೆ ನಿಮ್ಮ ಹೆಸರನ್ನ ಹಾಳು ಮಾಡ್ಕೊಂಡಿರ್ತಾರೆ ಹಾಳು ಮಾಡ್ತಾರೆ ಅದರ ಜೊತೆಗೆ ಒಂದಷ್ಟು ಜನ ಇದನ್ನು ಇದರ ವಿಚಾರದಲ್ಲಿ ಒಂದಷ್ಟು ಜನ ಏನ್ ಮಾಡಿದ್ದಾರೆ ಇಷ್ಟವರೆಗೂ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಯಾವುದೇ ಕಾರಣ ಕೂಡ ನಿಮಗೆ ಬ್ಯಾಂಕಲ್ಲಿ ಲೋನ್ ಬೇಕು ದಯವಿಟ್ಟು ನಿಮ್ಮ ಹತ್ತಿರದ ಯಾವುದಾದ್ರೂ ನಿಯರೆಸ್ಟ್ ಬ್ರಾಂಚಿಗೆ ಹೋಗಿ ಯಾವುದಾದ್ರೂ ಆರ್ ಬಿ ಐ ಅಂಡರ್ ಆರ್ ಬಿ ಐ ಅಂಡರ್ ಯಾವುದೇ ಒಂದು ಬ್ರಾಂಚಿಗೆ ಹೋಗಿ ಅಲ್ಲಿಂದ ಪಡ್ಕೊಳ್ಳಿ ನೀವು ಲೋನ್ ಅದು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಯಾವುದೇ ಕಾರಣಕ್ಕೂ ಆ್ಯಪ್ಗಳಿಗೆ ನೀವು ತಲೆಬಾಗಬೇಡಿ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇದನ್ನು ಯಾಕೋ ಹೇಳಬೇಕು ಯಾಕಂದ್ರೆ ಇವತ್ತು ನೀನು ತುಂಬಾ ಜನ ಮೋಸ ಹೋಗ್ತಾ ಇದ್ದಾರೆ ಸೊ ಸೈಬರ್ ಕ್ರೈಮ್ ತುಂಬಾ ಜಾಸ್ತಿ ಆಗ್ತಾ ಉಂಟು ಎಲ್ಲ ಕಡೆ ಕೂಡ ಆನ್ಲೈನ್ ಫ್ರಾಡ್ ಆಗ್ತಾ ಉಂಟು ಸೊ ಆ ಫ್ರಾಡ್ ಆಗಬಾರ್ದು ಅಂದಾಗ ನಾವು ಈ ರೀತಿ ಜಾಗ್ರತೆಗಳನ್ನು ಮಾಡಬೇಕಾಗುತ್ತೆ ಯಾವುದೇ ಲಿಂಕಿಗೆ ಕ್ಲಿಕ್ ಕೊಡೋದಾಗಲಿ ಯಾರ ಜೊತೆ ಮಾತಾಡೋದಾಗ್ಲಿ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡೋದಾಗ್ಲಿ ದಯವಿಟ್ಟು ಇದನ್ನ ಮಾಡ್ಲಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ ಅನ್ಯಥಾ ಸಮಸ್ಯೆಗಳ ಆಗರದಲ್ಲಿ ಸಿಕ್ಕಾಕೊಳ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಖಂಡಿತ ಉಂಟು ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ರೈಟ್ ಓಕೆ ಗೊತ್ತಾಯ್ತು ಓಕೆ ನೋಡಿ ಅದು ಅದು ಒಂದು ವಿಚಾರ ಏನು ಗೊತ್ತಾ ಯಾವಾಗ ನೀವು ಮೋಸ ಹೋಗಬೇಕಾ ಅದು ಕೂಡ ಇಲ್ಲಿ ತೋರಿಸ್ತಾ ಇರ್ತದೆ ನಿಮಗೆ ಎಲ್ಲಿಂದ ಮೋಸ ಅಂತ ಅಥವಾ ಅದು ಹೇಗೆ ಇರ್ತದೆ ನೀವು ಹೇಗೆ ಮೋಸ ಹೋಗ್ತೀರಾ ಮನೆಯಲ್ಲಿ ಯಾವ ವಸ್ತುಗಳಿದ್ದಾಗ ಅಥವಾ ಮನೆಯಲ್ಲಿ ಯಾವ ಒಂದು ಝೋನ್ ಡಿಸ್ಟರ್ಬೆನ್ಸ್ ಆಗಿದ ಮೋಸ ಹೋಗ್ತೀರಾ ಅದರ ಬಗ್ಗೆ ಖಂಡಿತ ನಿಮ್ಗೆ ಹೇಳಿಕೊಡ್ತೇನೆ ಬಟ್ ಈಗ ಸಮಯ ಮೀರ್ತಾ ಉಂಟು ಏನು ಮಾಡೋಕ್ಕಾಗಲ್ಲ ನಾವೇನ್ ಮಾಡೋಣ ಆರದೆ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಸೆವೆನ್ ಅಲ್ಲಿವರೆಗೆ ಎಲ್ಲರಿಗೂ ಸಲಾಂ ನಮಸ್ತೆ